लो वो गो प्लीज वो गो बीपी से नहीं बीपी करो अंदर करो अंदर जाने तो मीटर है ಚರಂಡಿಯಲ್ಲಿ ಇಳಿದು ನಿಂತು ಬಿಡ್ತಿದ್ದೆ ಮಡಿ ಮಡಿ ಅಂತಿದ್ದ ನಮ್ಮ ಮತ್ತೊಂದ್ರು ಅಟ್ಟಿಸ್ಕೊಂಡು ಬರ್ತಿದ್ರು ಚರಂಡಿಯಲ್ಲಿ ಇಳಿದಿರೋ
ಅಂತ ಹೇಳ್ಕೊಂಡು ಹೋಗ್ತಿದ್ರು. ನಾನು ತುಂಟ ನಗಂಡು ಅಂತ ಚಪ್ಪಾಳೆ ಹೊಡಿತಾ ನಿಂತು ಬಿಡ್ತಿದ್ದೆ. ತುಂಬಾ ಚೆನ್ನಾಗಿತ್ತು ಆಗಿನ ಕಾಲ. ಶಾಲೆಗೆ ಸೇರಿಸಿದ್ರು. ಶಾಲೆಗೆ ಸೇರಿಸಿದಾಗ ಒಳ್ಳೇದನ್ನ ಕಲ್ತ್ಕೊಂಡು ಬರ್ಬೇಕಿತ್ತು, ಜೊತೆ ಕೆಟ್ಟದನ್ನು ಕಲ್ತ್ಕೊಂಡು ಬಂದೆ. ನಾನು ಒಂದ್ಸಲ ನಮ್ಮ ಮನೆ ಕೆಲಸದವನು ರಾಮು ಅನ್ನೋ ಹುಡುಗ ಆಯ್ತ, ಅವನ ಕರೆದೆ ನಾನು. ಏ ರಾಮು ಬಾರು ಇಲ್ಲಿ, ಕೇಳಿಸ್ಲಿಲ್ಲ ಅವನಿಗೆ. ಎರಡನೇ ಸಲ ಕರೆದೆ, ಏ ರಾಮು ಬಾರು ಇಲ್ಲಿ. ಈ ಬಾರಿ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ನಂಗೆ. ಮೂರನೇ ಸಲ ಕೇಳಿಸ್ದೆ, ಏ ಕತ್ತೆ ರಾಮು ಬಾರು ಇಲ್ಲಿ. ನಮ್ಮಪ್ಪ ಅದೆಲ್ಲಿದ್ರು ಅವ್ರಿಗೆ ಕೇಳ್ಬಿಟ್ಟು ಇದ್ದಕ್ಕಿದ್ದಂತೆ ಧರಿಸಿದ್ರು. ಏ ನೋಡು ಇನ್ ಮುಂದೆ ನಮ್ ನರೇನ್ ಶಾಲೆಗೆ ಹೋಗೋದ್ ಬೇಕಿಲ್ಲ, ಅವನಿಗೆ ಮನೆಯಲ್ಲೇ ಪಾಠ ಮಾಡಿದೀವಿ ಅಂತಂದ್ಬಿಟ್ರು. ಆವತ್ತಿಂದನೇ ಶಾಲೆಗೆ ಹೋಗೋದ್ ನಿಂತೋಯ್ತು. ಶಾಲೆಗೆ ಹೋಗಿದ್ ನಿಂತದ್ದು ಒಳ್ಳೇದೇ ಆಯ್ತು. ನಮ್ಮಮ್ಮನ ಕೈಯಲ್ಲಿ ನನಗೆ ಆರೈಕೆ ಸಿಕ್ತು. ನಮ್ಮಮ್ಮ ನನಗೆ ರಾಮಾಯಣ ಮಹಾಭಾರತದ ಪಾಠ ಮಾಡ್ಲಿಕ್ಕೆ ಶುರು ಮಾಡಿದ್ದು. ದೇವರಿಗೆ ಗುರುತಾದಂತೆ ಅನೇಕ ಶುದ್ಧಿಯ ವಿಚಾರಗಳನ್ನ ನಮ್ಮಮ್ಮನೇ ನನಗೆ ಹೇಳಿದ್ದು. ನನಗೆ ಆ ನಂತರ ಇಂಗ್ಲಿಷ್ ಪಾಠಶಾಲೆಗೆ ನಾನು ಹೋದೆ. ಇಂಗ್ಲಿಷ್ ಅನ್ನು ಕಲಿಯೋದಕ್ಕೂ ಶುರು ಮಾಡಿದೆ. ನನಗೆ ಸುಮಾರು 14 ವರ್ಷ ವಯಸ್ಸಾಗಿದ್ದಾಗ ನನ್ನನ್ನ ವರ್ಗಾವಣೆ, ನನ್ನ ತಂದೆ ವರ್ಗಾವಣೆ ಆಯ್ತು. ನನ್ನ ತಂದೆಗೆ ರಾಯ್ಪುರಕ್ಕೆ ವರ್ಗಾವಣೆ ಆಗಿದ್ದರ ಫಲವಾಗಿ ನಾನು ಕೂಡ ನನ್ನ ತಂದೆ ತಾಯಿ ಜೊತೆಗೆ ಪ್ರಯಾಣ ಮಾಡಿದೆ. ಹೆಂಗಿತ್ತು ನಮ್ಮ ಪ್ರಯಾಣ ಗೊತ್ತೇನು? ಸ್ವಲ್ಪ ದೂರ ಮೋಟಾರ್ ಗಾಡಿಯಲ್ಲಿ, ಸ್ವಲ್ಪ ದೂರ ಎತ್ತಿನ ಗಾಡಿಯಲ್ಲಿ, ಕೊನೆಗೆ ಸ್ವಲ್ಪ ದೂರ ನಡ್ಕೊಂಡು ಕೂಡ ಬಂದ್ವಿ. ಮಾರ್ಗ ಮಧ್ಯದಲ್ಲಿ ನಾನೊಂದು ಜೇನಿನ ಗೂಡನ್ನು ನೋಡಿದೆ. ಎಷ್ಟು ಚೆನ್ನಾಗಿತ್ತು ಆ ಜೇನಿನ ಗೂಡು. ಆ ಜೇನಿನ ಗೂಡನ್ನು ನೋಡ್ತಾ ನೋಡ್ತಾ ಆ ಜೇನು ಮಧುವನ್ನ ಸಂಗ್ರಹಿಸೋ ನೆಪದಲ್ಲಿ ಸುತ್ತಾಡ್ತಾ ಎಲ್ಲ ಕಡೆ ಹೋಗಿ ಬರ್ತಾ ಆ ಮಧುವನ್ನ ಸಂಗ್ರಹಿಸಿಕೊಂಡು ಆ ಜೇನು ಬರುತ್ತಲ್ಲ, ಅದನ್ನ ನೋಡಿ ಎಂತ ಆನಂದ ಆಯ್ತು ಅಂದ್ರೆ ನಾನು ಭಾವ ಸಮಾಧಿಗೆ ಏರ್ಬಿಟ್ಟೆ. ನಾನು ಭಾವ ಸಮಾಧಿಗೇರಿ ನಾನು ಮುಂಚೆ ಹೋಗಿದ್ದೀನಿ ಅಂತ ತಿಳ್ಕೊಂಡಿದ್ದ ನಮ್ಮ ಅಪ್ಪ ಅಮ್ಮ ನೀರೆಲ್ಲ ತಂದು ನನ್ನ ಮೇಲೆ ಚುಮುಕ್ಸಿ ನನ್ನನ್ನು ಎಬ್ಬಿಸೋ ಪ್ರಯತ್ನ ಎಲ್ಲ ಮಾಡಿದ್ರಂತೆ. ಎಷ್ಟು ಚೆನ್ನಾಗಿತ್ತು ರಾಯಪುರ. ಛತ್ತೀಸ್ಗಢಿಯಿಂದ ಮಾತಾಡುವಂತ ಅತ್ಯಂತ ಪುಟ್ಟ ಹಳ್ಳಿ, ಸಾಮಾನ್ಯ ಜನ ಇದ್ದವರು. ಆದ್ರೆ ಈ ಸಾಮಾನ್ಯ ಜನರ ವೈಶಿಷ್ಟ್ಯ ಏನ್ ಗೊತ್ತೇನು? ಬೆಳಗ್ಗಿಂದ ಸಂಜೆವರೆಗೂ ಚೆನ್ನಾಗಿ ಕೆಲಸ ಮಾಡಿ ಸಂಜೆ ಆದ ತಕ್ಷಣ ಭಜನೆ ಮಾಡ್ಲಿಕ್ಕೆ ಅಂತ ಬಂದು ಕೂತ್ಕೋತಾರೆ. ಎಷ್ಟು ಸುಂದರವಾಗಿರುತ್ತೆ ಅವರ ದಿನಚರಿ ಅಂತಂದ್ರೆ ಆ ಭಜನೆಯಲ್ಲಿ ನಾವೆಲ್ಲರೂ ಮೈ ಮರೆತು ಬಿಡ್ತೀವಿ. ಅಂತ ಮೈ ಮರೆಯುವಂತ ಭಜನೆ ನಮ್ಗೆಲ್ಲರಿಗೂ ಆನಂದ ತರಿಸುವಂತ ಭಜನೆ. ಅಂತ ಭಜನೆಗಳಲ್ಲಿ ನಾವು ಕಾಲ ಕಳಿಬೇಕು. ಮೋಟಾರ್ ಗಾಡಿಗಳು ಪಾಂ ಪಾಂ ಅಂತ ಸದ್ದು ಮಾಡ್ಕೊಂಡು ರಸ್ತೆಯಲ್ಲಿ ಬರ್ತಿದ್ರೆ ನಮ್ಗೆ ಅದೇ ಆನಂದ.
ಖುಷಿಯಾಗಿರ್ತಿ ಪ್ಲೀಸ್. ಆದ್ರೆ ಸತ್ಯ ಹೇಳ್ತೀನಿ, ಇಡೀ ಕಲ್ಕತ್ತಾದಲ್ಲಿ ಎಲ್ಲಕ್ಕಿಂತಲೂ ಸುಂದರವಾಗಿದ್ದು ನನ್ನ ಕಾಲೇಜ್ ರಸ್ತೆ. ನಾನು ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರ್ಕೊಂಡೆ. ಪ್ರೆಸಿಡೆನ್ಸಿ ಕಾಲೇಜ್ ನಿಂದ ಹಾಗೆ ನಾನು ಮುಂದಕ್ಕೆ ಅಧ್ಯಯನ ಮಾಡ್ಲಿಕ್ಕೆ ಸ್ಕಾಟಿಷ್ ಕಾಲೇಜ್ಗೆ ಬಂದೆ. ನಿಜಕ್ಕೂ ಸ್ಕಾಟಿಷ್ ಚರ್ಚ್ ಕಾಲೇಜ್ನ ನನ್ನ ಜೀವನದ ನನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೊತ್ತೇನು, ನನ್ನ ಜೀವನದ ಒಂದು ವಿಶೇಷವಾದ ದಿಕ್ಕನ್ನು ಬದಲಾಯಿಸಿದ ಪ್ರಸಂಗ ನನ್ನ ಕಾಲೇಜಲ್ಲಿ ನಡೀತು. ಸ್ಕಾಟಿಷ್ ಕಾಲೇಜ್ ನೆನಪಿಸ್ಕೊಂಡಾಗೆಲ್ಲ ನನಗೆ ನನ್ನ ಗುರುಗಳು ನೆನಪಾಗ್ತಾರೆ. ಒಬ್ಬ ಮೇಷ್ಟ್ರು ಒಂದು ಬದುಕನ್ನ ಹೇಗೆ ಬದಲಾಯಿಸಬಲ್ಲರು ಅನ್ನೋದನ್ನ ನಾನು ಸ್ಕಾಟಿಷ್ ಕಾಲೇಜ್ನಲ್ಲೇ ನೋಡಿದ್ದು. ನನ್ನ ಗುರುಗಳಿದ್ರು ಮಿಸ್ಟರ್ ಹೇಸ್ಟಿ ಅಂತ ಅವ್ರ ಹೆಸರು. ಹೇಸ್ಟಿಯನ್ನು ನೆನಪಿಸ್ಕೊಂಡಾಗೆಲ್ಲ ಆನಂದ ಆಗುತ್ತೆ. ಅವ್ರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು ಅಂತಂದ್ರೆ ಅವ್ರ ಪಾಠವನ್ನ ನಾವು ಮೈ ಮರೆತು ಕೇಳ್ತಾ ಇದ್ವಿ. ನನ್ ಚೆನ್ನಾಗ್ ನೆನಪಿದೆ ಅದೊಂದ್ ಸಲ ನಮ್ ಹೇಸ್ಟಿ ಮೇಷ್ಟ್ರು ಇಂಗ್ಲಿಷ್ ಮೇಷ್ಟ್ರು ಕ್ಲಾಸಿಗೆ ಬರ್ಲಿಲ್ಲ ಅಂತ ಪಾಠ ಮಾಡ್ಲಿಕ್ಕೆ ಅಂತ ಬಂದ್ರು. ಅವ್ರು ಪಾಠ ಮಾಡ್ತಾ ಇದ್ದಿದ್ದು ಅವತ್ತು ವಿಲಿಯಂ ವರ್ಡ್ಸ್ವರ್ತ್ನ ದ ಎಕ್ಸ್ಕರ್ಷನ್ ಅನ್ನುವಂತ ಕವಿತೆಯನ್ನ. ಈ ಕವಿತೆ ಮಾತಾಡ್ತಾ ಪಾಠ ಮಾಡ್ತಾ ಮಾಡ್ತಾ ನಮ್ ಮೇಷ್ಟ್ರು ಇದ್ದಕ್ಕಿದ್ದಂತೆ ಸಮಾಧಿ ಅನ್ನೋ ಪದದ ಬಗ್ಗೆ ವ್ಯಾಖ್ಯಾನ ಶುರು ಮಾಡಿದ್ರು. ಈ ಸಮಾಧಿ ಅನ್ನುವಂತ ಈ ವ್ಯವಸ್ಥೆ ಅತ್ಯಂತ ಉಚ್ಚ ಆಧ್ಯಾತ್ಮಿಕ ಅವಸ್ಥೆ. ಇಂಥ ಆಧ್ಯಾತ್ಮಿಕ ಅವಸ್ಥೆ ದೊರಕಬೇಕು ಅಂದ್ರೆ ಮನಸ್ಸಿನ ಶುದ್ಧತೆ ಮತ್ತು ಏಕಾಗ್ರತೆ ಬೇಕು ಅನ್ನುವಂತ ಅವ್ರ ಮಾತನ್ನು ಕೇಳಿದ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಮ್ಮ ಹೇಸ್ಟಿ ಮೇಟ್ರಿಗೆ ನಿಂತ್ಕೊಂಡು, ಸಾರ್ ಈ ನಿಮ್ಮ ಮಾತುಗಳೆಲ್ಲ ಬರೆಯ ಶಬ್ದ ಜಾಲವೋ ಅಥವಾ ಸಮಾಧಿ ಪಡ್ಕೊಂಡವ್ರಿಗೆ ಯಾರಾದ್ರೂ ನೀವು ನೋಡಿದ್ದೀರೋ ಅಂತ ಕೀಟ್ಲೆ ಮಾಡಿದೆ. ಹೇಸ್ಟಿ ಮೇಷ್ಟು ತರ ಮಾಡಲಿಲ್ಲ, ನಿಜ ಮುಂದೆ ಬಂದು ಹೇಳಿದ್ರು, ಎಸ್ ಓನ್ಲಿ ಒನ್ಸ್ ಎಟ್ ದಕ್ಷಿಣೇಶ್ವರ್ ಶ್ರೀ ರಾಮಕೃಷ್ಣ ಪರಮಹಂಸ, ಗೋ ಅಂಡ್ ಮೀಟ್ ಹಿಮ್, ದೆನ್ ಯು ವಿಲ್ ಕಮ್ ಟು ನೋ ವಾಟ್ ಡೂ ಐ ಮೀನ್ ಬೈ ಸಮಾಧಿ. ರಾಮಕೃಷ್ಣ ಪರಮಹಂಸ ನಮ್ಮ ಹೇಸ್ಟಿ ಮೇಷ್ಟ್ರು ಹೇಳಿದ ಹೆಸರು ಏನೋ ವಿಚಿತ್ರವಾಗಿದೆಯಲ್ಲ, ಏನೇ ಆಗಲಿ ಒಂದ್ಸಲ ಈ ಮನುಷ್ಯನ ಜೀವಮಾನದಲ್ಲಿ ನೋಡಲೇಬೇಕು ಅಂತ ನನ್ಗೆ ಅವತ್ತು ಅನ್ನಿಸ್ಬಿಡ್ತು. ಕಾಲೇಜ್ನ ಈ ಸುಂದರವಾದ ಆ ವಾತಾವರಣದ ಇದ್ದ ಸಂದರ್ಭದಲ್ಲಿ ನನಗೆ ಕಲ್ಕತ್ತಾದ ಮತ್ತೊಂದು ಮಗ್ಗುಲಿನ ದರ್ಶನವೂ ಆಗ್ಬಿಡ್ತು. ಕಲ್ಕತ್ತಾಕ್ಕೆ ಆಗ ಭೀಕರ ಬರಗಾಲ ಬರಗಾಲ ಬಂತು ಅಂತಂದ್ರೆ ನಿಜಕ್ಕೂ ಸಂಕಟ ಆಗ್ಬಿಡತ್ತೆ. ಹಳ್ಳಿಯಿಂದ ಗುಳೆ ಎದ್ದು ಬಂದಿರುವಂತ ಜನ ಪಟ್ಟಣದಲ್ಲಿ ಯಾರಾದ್ರೂ ನಮ್ಮ ಕಡೆ ಕಣ್ಣು ಬೀಳ್ತಾರ ಅಂತ ಕಾಯ್ತಾ ಕೂತಿರ್ತಾರೆ. ಮೈ ಮುಚ್ಚಿಗೆ ಬಟ್ಟೆ ಸಾಕಾಗದೆ ಪಕ್ಕ ತಂಗಿಯರು ನರಡಾಡ್ತಾ ಇರ್ತಾರೆ. ಹಾಲು ಬೇಕು ಹಾಲು ಬೇಕು ಅಂತ ಹಸುವಿನಿಂದ ನರಡಾಡ್ತಾ ಇರೋ ಮಕ್ಕಳು, ಅಯ್ಯೋ ಭಗವಂತ, ಹೊಟ್ಟೆ ಮತ್ತು ಬೆನ್ನು ಒಂದೇ ಆಗಿರುವಂತ ಜನರನ್ನು ನೋಡೋದು ನಿಜಕ್ಕೂ ಅವಮಾನಕರ, ನಿಜಕ್ಕೂ ಅವಮಾನಕರ. ನನಗಂತೂ ಹಿಂದೂಗಳ ರಾಮ, ಮುಸಲ್ಮಾನರ ರಹೀಮ, ಈ ಕ್ರಿಶ್ಚಿಯನ್ರ ಪರಮಪ್ರಭು ಇವರೆಲ್ಲರ ಮೇಲೆ ನಂಬಿಕೆಯೇ ಹೊರಟು ಹೋಗಿತ್ತು. ಇವ್ರು ಇರೋದು ನಿಜ ಆದ್ರೆ ಇಂಥದ್ದೊಂದು ಭೀಕರ ದೃಶ್ಯ ಇರೋದು ಸಾಧ್ಯ ಇಲ್ಲ ಅಂತ ಅನಿಸಿತ್ತು. ನಾನು ಗೋಗರ್ದ ಕೇಳ್ತಿದ್ದೆ, ಹೇ ಭಗವಂತ ನೀನ್ ಇರೋದೇ ಆದ್ರೆ ಯಾಕಪ್ಪ ಈ ಅನ್ಯಾಯ, ಇಂಥ ಅನ್ಯಾಯ ಅನಂತ ಈ ಅನ್ಯಾಯಗಳು ಯಾಕೆ ಹೀಗಾಗತ್ತೆ ಅಂತ ನಾನು ಆ ಭಗವಂತನಲ್ಲಿ ಗೋಗರದು ಕೇಳ್ತಾ ಇದ್ದೆ. ಪ್ರತಿನಿತ್ಯ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ ಇದ್ದೆ. ಬಹುಶಃ ಈ ತರದ ದೃಶ್ಯಗಳಿಂದ ನೊಂದೇ
ಅವತ್ತು ನನ್ನ ಕಾಲದ ಕ್ರಾಂತಿಕಾರಿ ರಾಜಾ ರಾಮಮೋಹನ್ ರಾಯ್ ನಿರ್ಮಾಣ ಆಗಿತ್ತು ರಾಜಾ ರಾಮಮೋಹನ್ ರಾಯ್ ಒಬ್ಬ ಅವತ್ತಿನ ಕಾಲದ ಶ್ರೇಷ್ಠ ಕ್ರಾಂತಿಕಾರಿ ಅವತ್ತಿನ ದಿನಗಳಲ್ಲಿ ಇರುವಂತ ಸಮಸ್ಯೆ ನೋಡಿಯೇ ಅವರೊಂದು ಶ್ರೇಷ್ಠ ಕೆಲಸ ಮಾಡಿದ್ರು ಅವತ್ತೆಲ್ಲ ನಮ್ಮ ಸಮಾಜದಲ್ಲಿ ಎಷ್ಟು ಕೆಟ್ಟ ಕುನೀತಿಗಳು ಸತಿ ಪದ್ಧತಿಯನ್ನ ಆಚರಣೆ ಮಾಡ್ತಿದ್ರು ಏನು ಸತಿ ಪದ್ಧತಿ ಅಂದ್ರೆ ಗಂಡ ಸತ್ತ ತಕ್ಷಣ ಅವನ ಚಿತೆಯೊಂದಿಗೆ ಹೆಂಡತಿಗೂ ಬೆಂಕಿ ಹಚ್ಚಿ ಬಿಡ್ತಾರೆ ರಾಜಾ ರಾಮಮೋಹನ್ ರಾಯರ ಅಣ್ಣ ತೀರ್ಕೊಂಡಾಗ ಅವರ ಅತ್ತಿಗೆ ಇದೇ ಪರಿಸ್ಥಿತಿ ಎದುರಿಸಬೇಕಾಗಿ ಬರ್ತದೆ ಅಣ್ಣನ ಚಿತೆ ಮೇಲೆ ಮಲಗಿಸಿ ಅದರ ಮೇಲೆ ಅವರ ಅತ್ತಿಗೆಯನ್ನು ಮಲಗಿಸಿ ಕಟ್ಟಿಗೆ ಒಂದೊಂದಾಗಿ ಜೋಡಿಸಿ ಇನ್ನೇನು ಬೆಂಕಿ ಹಚ್ಚಬೇಕು ಆಗ ಆ ತಾಯಿ ಜೋರ ಚೀರಿ ಬರುತ್ತೆ ರಾಜಾರಾಮ ಮೋಹನ್ ರಾಯರಿಗೆ ಆಕ್ರೋಶ ಬಂತು ಹಿಂದೂ ಗೆಳೆಯರ ಅನೇಕರು ಬ್ರಹ್ಮ ಸಮಾಜಕ್ಕೆ ಹೋಗ್ತಾ ಇದ್ರು ನಾನು ಕೂಡ ನನ್ನ ಗೆಳೆಯರ ಸಂಘಕ್ಕೆ ಬಿದ್ದು ಬ್ರಹ್ಮ ಸಮಾಜಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದೆ ಬ್ರಹ್ಮ ಸಮಾಜದಲ್ಲಿ ಹೇಳಿದ್ದೆಲ್ಲವನ್ನು ನಾನು ಒಪ್ಕೊಂಡ್ಬಿಡ್ತಿದ್ದೆ ಅಂತೇನಲ್ಲ ನಾನು ಯಾವುದನ್ನು ಗಮನಿಸದೆ ಸರಿಯಾಗಿ ಅರ್ಥೈಸ್ಕೊಳ್ಳದೆ ಒಪ್ಕೊಳ್ಳೋನಲ್ಲ ನಿಮ್ ಭಾಷೆಯಲ್ಲೇ ಹೇಳೋದಾದ್ರೆ ಪ್ರಳಯಾಂತಕ ಅಂತಾರಲ್ಲ ಅಂತವನೇ ನಾನು ಯಾವ್ದಾದ್ರು ವಿಚಾರ ಇತ್ತು ನನ್ನೊಳಗೆ ಅಂತಂದ್ರೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ಪರೀಕ್ಷಿಸಿ ಒಪ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಿದ್ದೆ ಹೀಗಾಗಿ ಸದಾ ಕಾಲ ನನ್ನ ಮನಸ್ಸಲ್ಲಿ ಒಂದು ಯೋಚನೆ ನಡೀತಾ ಇರ್ತಿತ್ತು ಸತಿ ಪದ್ಧತಿಯನ್ನು ಹೋಗಲಾಡಿಸೋದ್ರಿಂದ ಒಳ್ಳೇದಾಗುತ್ತೆ ನಿಜ ವಿಧವೆಯರಿಗೆ ವಿವಾಹ ಮಾಡಿಸೋದು ಸಮಾಜ ಸುಧಾರಣೆಯ ಕೆಲಸ ಆದ್ರೆ ಇದನ್ನ ಮಾಡಿಸೋದ್ರಿಂದ ಭಗವದ್ ದರ್ಶನ ಆಗುತ್ತೇನು ಭಗವದ್ ದರ್ಶನ ಸಾಧ್ಯವ ಈ ಯೋಚನೆ ಮಾಡ್ತಾ 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 ನಾನು ಭಗವಂತನ ನೋಡೋ ದಾರಿ ಯಾವುದು ಅಂತ ಹುಡುಕಾಟಕ್ಕೆ ಶುರು ಮಾಡಿದೆ ಭಗವಂತ ಕಾಣಿಸೋ ನಿಜಾನ ಅಂತ ಯೋಚನೆ ಮಾಡ್ತಿದ್ದೆ ಯಾರೂ ಸಿಗ್ಲಿಲ್ಲ ಆದ್ರೆ ನನ್ನ ಕಾಲದಲ್ಲಿ ಋಷಿ ಸದಸ್ಯರಾಗಿದ್ದಂಥವರು ದೇವೇಂದ್ರನಾಥ್ ಠಾಕೂರ್ ನಾನು ಒಂದ್ಸಲ ದೇವೇಂದ್ರನಾಥ್ ಠಾಕೂರ್ ಬಳಿ ಹೋದೆ ತುಂಬಾ ಚೆನ್ನಾಗಿತ್ತು ಅವತ್ತಿನ ಭೇಟಿ ನಾನು ದೇವೇಂದ್ರನಾಥ್ ಠಾಕೂರ್ಗೆ ಹೋಗಿ ನಮಸ್ಕಾರ ಅಂತ ಅಂದ್ಕೂಡ್ಲೆ ಅವ್ರು ನನ್ನ ಕರೆದು ಯಾಕೆ ನನ್ನ ನರೇನ್ ಬಂದಿದ್ದು ಅಂತ ಪ್ರಶ್ನೆ ಕೇಳಿದ್ದು ನಾನು ಹೇಳಿದೆ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತ ಬಂದಿದ್ದೀನಿ ಅವ್ರು ಹೇಳಿದ್ರು ನರೇನ್ ಹೆದರ್ಕೋಬೇಡ ನಮ್ದು ಬ್ರಹ್ಮ ಸಮಾಜ ಇಲ್ಲಿ ಯಾರು ಏನ್ ಪ್ರಶ್ನೆ ಬೇಕಿದ್ರು ಕೇಳ್ಬೋದು ಪ್ರಶ್ನೆ ಕೇಳೋದೇ ಬ್ರಹ್ಮ ಸಮಾಜದ ವೈಶಿಷ್ಟ್ಯ ಕೇಳು ಕೇಳು ಆದರೂ ತಡವರಿಸ್ತಾ ಇದ್ದೆ ನಾನು ಅವ್ರು ಬಿಡ್ಲಿಲ್ಲ ಕೇಳು ಕೇಳು ಅಂತ ಮತ್ ಮತ್ತೆ ಹೇಳಿದ್ರ ಪರಿಣಾಮವಾಗಿ ನಾನು ನೇರವಾಗಿ ಕೇಳಿದೆ ನೀವು ದೇವರನ್ನ ನೋಡಿದ್ದೀರಾ ಆ ಪ್ರಶ್ನೆ ಕೇಳಿದ ತಕ್ಷಣ ಠಾಕೂರು ಗಲಿಗಲಿ ಒಳಗಾದ ಹೋಗುತ್ತೆ ಕೊಂಡ್ರು ನೋಡೇ ನಿನ್ನ ಕಣ್ಣುಗಳು ಯೋಗಿಯ ಕಣ್ಣುಗಳಂತಿವೆ ನಿನ್ನ ಕಣ್ಣುಗಳು ಯೋಗಿಯ ಕಣ್ಣುಗಳು ನೀನು ಧ್ಯಾನ ಮಾಡು ಅಂತಂದ್ರು ನಾನು ನೇರವಾಗಿ ಕೇಳಿದೆ ಠಾಕೂರ್ಜಿ ನೀವು ದೇವರನ್ನ ನೋಡಿದ್ದೀರೇನು ಠಾಕೂರ್ಜಿ ಮಾತು ಬಂದಾಯ್ತು ನನ್ನ ಅನುಮಾನ ದೃಢವಾಯ್ತು ಗಂಟ ಬೆಳೆಸ್ಕೊಂಡವರೆಲ್ಲ ಭಗವಂತನ ಕಂಡವರಲ್ಲ ಯಾರು ಭಗವಂತನ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೋ ಅವರು ಕೂಡ ಭಗವಂತನ ನೋಡ್ಲಿಲ್ಲ ಹಾಗಿದ್ಮೇಲೆ ಭಗವಂತ ಯೋಗ್ಯ ಸುಳ್ಳ ನನ್ನ ಚಿಂತೆ ತೀವ್ರವಾಯ್ತು ಭಗವಂತ ಭಗವಂತ ಅಂತ ನಾನು ಹೇಳ್ತಾ ಇದ್ದಿದ್ದು ನೋಡಿ ಮನೆಯಲ್ಲೂ ಜನ ನನ್ನನ್ನ ಕೆಟ್ಟದಾಗಿ ನೋಡ್ತಾ ಇದ್ರು ಅದೊಂದು ದಿನ ನಮ್ಮಮ್ಮ ನನ್ನ ಕರೆದು ಬಾಯಿಲಿ ಬಾಯಿಲಿ ಅಂತ ಕರೆದ್ರು ಏನಮ್ಮ ಅಂತ ಕೇಳಿದ್ರೆ ನಮ್ಮಮ್ಮ ಹೇಳ್ತಾರೆ ಉಮಾ ತಿಂಡಿಗೋಸ್ಕರ ನಾನು ತಿಂಡಿ ಮಾಡ್ಕೊಂಡಿದ್ದೀನಿ ತಗೊಂಡೋಗ್ ಕೊಟ್ಬರ್ತೀಯ ನಾನು ಹೇಳ್ದೆ ಹೋಗಮ್ಮ ಯಾವಾಗ್ಲೂ ಕೆಲ್ಸ ಹೇಳ್ತಾನೆ ಇರ್ತೀಯ ನೀನು ನಮ್ಮಮ್ಮ ಮುಂದೆ ಹೇಳಿದ್ರು ನೋಡು ಉಮಾ ದೀದಿಗೆ ತಿಂಡಿ ಕೊಟ್ಟು ಅಲ್ಲಿ ಪಕ್ಕದಲ್ಲಿ ರಾಮಚಂದ್ರ ಮಾಮ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಅಪ್ಪ ಕರೀತಾ ಇದ್ದಾರೆ ಅಂತ ಹೇಳ್ಬರ್ತೀಯ ಅಂತ ಹೇಳಿದ ತಕ್ಷಣ ನನಗೆ ಖುಷಿ ಆಯ್ತು ರಾಮಚಂದ್ರ ಮಾಮ ಮನೆಗೆ ಹೋಗ್ಬೇಕಾ ಹಾಗಿದ್ರೆ ನಾನು ಹೊರಗೆ ಬರ್ತೀನಿ ಅಂತ ಆ ತಿಂಡಿ ತಗೊಂಡು ರಾಮಚಂದ್ರ ಮಾಮ ಮನೆ ಕಡೆ ಹೊರಟೆ ಯಾಕೊತ್ತೇನು ನನ್ನ ಈ ದೇವರನ್ನ ನೋಡುವಂತ ಆಕಾಂಕ್ಷೆ ಅರ್ಥ ಆಗ್ತಿದ್ದು ರಾಮಚಂದ್ರ ಮಾಮಗೊಬ್ಬರಿಗೆ ಅವ್ರ ಜೊತೆ ತುಂಬಾ ಹೊತ್ತು ನಾನು ಮಾತಾಡ್ತಿದ್ದೆ ಈಗ ಅವ್ರ ಮನೆಗೆ ಹೋಗುವಂತ ಭಾಗ್ಯ ಸಿಕ್ಕರೆ ಬೇಡ ಅಂತೇನೇನು ನಾನು ಉಮಾದೇವಿ ಮನೆಗೆ ಆದಷ್ಟು ಬೇಗ ತಿಂಡಿ ಕೊಟ್ಟು ರಾಮಚಂದ್ರ ಮಾಮ ಮನೆಗೆ ಹೋದ ತಕ್ಷಣ ಅವರು ಕಾಯ್ತಾ ಇದ್ದವರಂತೆ ಕೂತ್ಕೊಂಡಿದ್ರು ಇತ್ತೀಚೆಗೆ ನನ್ನ ರೇನು ದೇವರನ್ನ ನೋಡ್ಬೇಕು ಅಂತ ತುಂಬಾ ಓಡಾಡ್ತಾ ಇದ್ದಾನೆ ಹೌದಾ ಅಂತ ಕೇಳಿದ್ರು ನಾನು ಹೇಳಿದೆ ನೋಡಿ ರಾಮಚಂದ್ರ ಮಾಮ ಎಲ್ಲರೂ ನನ್ನ ಆಡ್ಕೋತಾರೆ ಅಂತ ಇಲ್ಲಿಗೆ ಬರ್ತೀನಿ ನಾನು ನೀವು ಆಡ್ಕೊಡೋದಾದ್ರೆ ಇಲ್ಲಿಗೂ ಬರಲ್ಲ ಹೋಗಿ ಅಂತಂದ್ರೆ ರಾಮಚಂದ್ರ ಮಾಮ ಹೇಳಿದ್ರು
ಆಡ್ಕೋತಾ ಇಲ್ಲ ಕಣೋ, ನಿನ್ನ ಪರೀಕ್ಷೆ ಮಾಡ್ತಾ ಇದ್ದೀನಿ. ದೇವರನ್ನ ನೋಡೋ ಸಾಮರ್ಥ್ಯ ನಿನಗಿದೆಯಾ ಅಂತ ನೋಡ್ತಾ ಇದ್ದೀನಿ. ರಾಮಚಂದ್ರ ಮಾಮ, ಒಗಟಿನ ತರ ಮಾತಾಡ್ಬೇಡಿ, ಸತ್ಯ ಹೇಳಿ. ದೇವ್ರನ್ನ ನೋಡ್ಲಿಕ್ಕೂ ಏನಾದ್ರೂ ಸಾಮರ್ಥ್ಯ ಬೇಕೇನು? ಆಗ ಅವ್ರು ಹೇಳ್ತಾರೆ, ನೋಡು ವಜ್ರದ ಬೆಲೆಯನ್ನ ವಜ್ರದ ವ್ಯಾಪಾರಿ ಮಾತ್ರ ಕಟ್ತಾನೆ. ನಿನ್ನಲ್ಲಿ ದೇವ್ರನ್ನ ನೋಡುವಂತ ಸಾಮರ್ಥ್ಯ ಇದೆ ಎಂಬುದು ನನಗೆ ಖಾತ್ರಿ ಆಗಿದೆ. ಅದಕ್ಕೋಸ್ಕರ ಈ ಪರೀಕ್ಷೆಗಳನ್ನ ಮಾಡ್ತಾ ಇದ್ದೆ. ನಾನು ಕೇಳಿದೆ, ರಾಮಚಂದ್ರ ಮಾಮ, ದೇವ್ರನ್ನ ನೋಡಿದವ್ರು ಯಾರಾದ್ರೂ ನೀವು ನೋಡಿದ್ದೀರಾ? ರಾಮಚಂದ್ರ ಮಾಮ ಸ್ವಲ್ಪ ಕಿಟ್ಲೆ ಮಾಡ್ತಾ ಹೇಳಿದ್ರು, ಹಾ ಒಬ್ಬರನ್ನ ನೋಡಿದ್ದೇನೆ. ಅವ್ರ ಹೆಸರು ಅಂತ ನನಗೆ ಉತ್ತರನೇ ಕೊಡ್ತಿರ್ಲಿಲ್ಲ. ನಾನು ಹೇಳಿ ಮಾಮ ಬೇಗ ಹೇಳಿ, ನಾನಂತವ್ರನ್ನ ನೋಡ್ಬೇಕು. ಒಬ್ಬರಾದ್ರೂ ದೇವ್ರನ್ನ ಕಂಡವ್ರು ಭೂಮಿ ಮೇಲೆ ಇದ್ದಾರ? ನಾನು ಅದನ್ನ ಪರೀಕ್ಷೆ ಮಾಡಿ ನಾನು ಖಾತ್ರಿ ಪಡಿಸ್ಕೋಬೇಕು. ನಮ್ಮ ರಾಮಚಂದ್ರ ಅವ್ರು ಕೂಡ ಹೇಳಿದ್ರು, ಅವ್ರ ಹೆಸರು ರಾಮಕೃಷ್ಣ ಪರಮಹಂಸ ಅಂತ. ದಕ್ಷಿಣೇಶ್ವರದ ಪೂಜಾರಿ ಹೋಗು, ಅವ್ರನ್ನ ನೀನ್ ಭೇಟಿ ಮಾಡಿದ್ರೆ ಭಗವಂತನ ನಿಮಗೂ ತೋರಿಸ್ಬಲ್ರು ಅಂತ ಕೂಡಲೇ ನನ್ನ ಮನಸ್ಸು ಆನಂದದಿಂದ ವಿಫಲವಾಗಿ ರಾಮಕೃಷ್ಣ ಪರಮಹಂಸ ಇದೇ ಹೆಸರಿನಲ್ಲೇ ಅವತ್ತು ಮಿಸ್ ಹೇಸಿಗೆ ಹೇಳಿದ್ದು. ನಾನು ಯೋಚನೆ ಮಾಡ್ತಿದ್ದಂತೆ ರಾಮಚಂದ್ರ ಮಾಮ ಕೂಡಲೇ, ಏನರೇ ಎಲ್ ಕಳೆದು ಹೋಗ್ಬಿಟ್ಟೆ? ಇವತ್ತು ಸುರೇಂದ್ರ ಮಾಮ ಮನೆಯಲ್ಲಿ ಭಜನೆ ಇದೆ, ಸಾಯಂಕಾಲ ಭಜನೆ ಮಾಡ್ಬೇಕು ಅಂತ ಬಂದವ್ರ ಗಂಟ್ಲು ಹಾಳಾಗೋಗಿದೆ. ನಾನು ಹೇಳಿದ್ದೀನಿ ಇವತ್ ನರೇಂದ್ರ ಬರ್ತಾನೆ ಅವನೇ ಹಾಡ್ತಾನೆ ಅಂತ, ತಪ್ಪಿಸ್ಕೊಡ್ಬೇಡ, ಖಂಡಿತ ಬರ್ಬೇಕು. ಯಾವ ಸುರೇಂದ್ರ ಮಾಮ ಅಂತ ಕೇಳಿದ್ರು, ಸುರೇಂದ್ರನಾಥ್ ಮಿತ್ರಗಳು, ಅವ್ರ ಮನೆಗೆ ಹೋಗೋಣ, ಅಲ್ಲಿ ಅವರು ಬರ್ತಾರೆ. ಈ ಅವರು ಅಂದ್ರೆ ಯಾರು ಮಾಮ? ಮತ್ತೆ ಹೋಗ್ಬಿಟ್ಟಲ್ಲ ಅಂತ ನಾನು ಒತ್ತಾಯ ಮಾಡೋದಕ್ಕೆ ಹೇಳಿದ್ರು, ಅವರು ನಿನ್ನ ಹುಚ್ಚಿಗೆ ಮತ್ತೊಂದು ದೊಡ್ಡ ಹುಚ್ಚ, ನಿನ್ನ ಹುಚ್ಚಿಗಿಂತಲೂ ದೊಡ್ಡ ಹುಚ್ಚು ಅವನದ್ದು. ನಿನ್ನ ಹುಚ್ಚಿಗೆ ಔಷಧ ರಾಮಕೃಷ್ಣ ಪರಮಹಂಸ, ಅವರಲ್ಲಿ ಬರ್ತಿದ್ದಾರೆ, ನಿನಗೆ ತೋರಿಸ್ತೀನಿ ಬಾ ಅಂತ ಕರೆದ್ರು. ಸಂಜೆ ಆಗ್ತಿದ್ದಂತೆ ಕಾಯ್ತಾ ಇದ್ದೆ ನಾನು, ಈ ವ್ಯಕ್ತಿ ನೋಡ್ಲೇಬೇಕು ಅಂತ ಹುಚ್ಚು ನನಗೆ. ಸಂಜೆ ಆಗ್ತಿದ್ದಂತೆ ಸುರೇಂದ್ರನಾಥ್ ಮಿತ್ರ ಅವ್ರ ಮನೆಗೆ ಹೋದೆ. ಒಂದಷ್ಟು ಜನ ಸೇರ್ಕೊಂಡಿದ್ರು, ಒಂದು ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದ, ಕುರುಚಲು ಗಡ್ಡದ ವ್ಯಕ್ತಿ, ಅತ್ಯಂತ ಕೆಟ್ಟ ಕೊಳಕು ಬಟ್ಟೆ ಹಾಕೊಂಡು ಕೂತಿದ್ದ. ಅವನು ನೋಡಿ ನನಗೆ ಅನ್ನಿಸ್ತು, ಅಯ್ಯೋ ಭಗವಂತ, ಇವನು ದೇವನ್ ಕಾಣಲಿಕ್ಕೆ ಸಾಧ್ಯ ಏನು? ಇಬ್ಬರು ದೇವನ್ ಕಾಣೋದು ಸಾಧ್ಯನಾ ಅಂತ ನನಗೆ ಯೋಚನೆ ಶುರುವಾಗ್ಬಿಡ್ತು. ಭಾವ ಸಮಾಧಿಯಲ್ಲಿದ್ದಂತ ಆ ವ್ಯಕ್ತಿ ನಿಧಾನವಾಗಿ ಕೆರೆಗಿಡಿದು ಕಣ್ಣನ್ ಬಿಟ್ಟು ನನ್ನ ನೋಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಅವ್ರ ಕಣ್ಣನ್ನು ಕಣ್ಣಿಟ್ಟು ನೋಡಿದೆ. ಆಹಾ, ಏನ್ ಸುಂದರವಾದ ಕಣ್ಗಳು! ಅವ್ರ ಕಣ್ಣಿನಲ್ಲಿ ಏನೋ ಒಂದು ಕಾಂತಿ ಇದೆ, ಏನೋ ಒಂದು ಶಕ್ತಿ ಇದೆ. ಅವರು ನನ್ನನ್ನೇ ಎಲೆ ಇತ್ತೆ ನನ್ನನ್ನು ನೋಡ್ತಾ ಇರ್ಬೇಕಾದ್ರೆ ನನ್ನ ಒಳಗಿರುವಂತ ಎಲ್ಲವನ್ನು ಅವರು ಸ್ವೀಕರಿಸ್ತಾ ಇದ್ದಾರೆ ಅನ್ನೋ ಭಾವ ನನಗೆ ಬಂತು. ಅಯ್ಯೋ, ಇವ್ರ ಕಣ್ಣುಗಳಿಂದ ಹೇಗಾದ್ರೂ ತಪ್ಪಿಸ್ಕೊಳ್ಬೇಕಲ್ಲ ಅಂತ ನಿಧಾನಕ್ಕೆ ಪಕ್ಕಕ್ಕೆ ತಿರುಗ್ಬಿಟ್ಟೆ. ಯಾಕೋ ಮನಸ್ಸು ಕೇಳಲೇ ಇಲ್ಲ, ಮತ್ತೊಂದ್ಸಲ ಅವ್ರನ್ನ ನೋಡ್ಬೇಕು ಅನ್ನಿಸ್ತು. ಮತ್ತೆ ತಿರುಗಿ ಅವ್ರ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ ಇದ್ದೆ. ಅವ್ರು ನನ್ನನ್ನೇ ನೋಡ್ತಾ ಇದ್ದೆ. ನನಗೆ ಏನ್ ಮಾಡ್ಬೇಕು ತೋಚಲಿಲ್ಲ. ಅಷ್ಟೊತ್ತಿಗೆ ಸುರೇಂದ್ರ ಮಾಮ ಬಂದು, ಇವನು ನರೇಂದ್ರ ಅಂತ, ನರೇಂದ್ರ ಇವನ ಹೆಸರು, ತುಂಬಾ ಚೆನ್ನಾಗಿ ಹಾಡ್ತಾನೆ, ಇವತ್ತು ಇವನೇ ಭಜನೆ ಹಾಡೋದು ಅಂತ ಅಂದ್ಕೊಂಡೆ. ಆ ವ್ಯಕ್ತಿ ರಾಮಕೃಷ್ಣ ಪರಮಹಂಸ ಅವ್ರು ಹೇಳ್ತಾರೆ, ನರೇಂದ್ರ ಅಂದ್ರೆ ನರರೊಳಗೆ ಇಂದ್ರ, ನರರನ್ನ ಆಡ್ಲಿಕ್ಕೆ ಅಂತಾನೆ ಬಂದಿರೋದು ಇವನು. ಇವನು ಹಾಡದೆ ಮತ್ತಾರು ಹಾಡ್ಬೇಕು? ನರೇ, ಇವತ್ತು ನಕ್ಷತ್ರಗಳ ಸಂಯೋಗ ತುಂಬಾ ಚೆನ್ನಾಗಿದೆ, ಇವತ್ತು ಗ್ರಹಗಳು ತುಂಬಾ ಚೆನ್ನಾಗಿ ಕುಡ್ಕೊಂಡಿವೆ. ನರೇ ಹಾಡು, ನರೇ ಹಾಡು, ಇವತ್ತಿನ ಹಾಡ್ಬೇಕು, ನಾನ್ ಕೇಳ್ಬೇಕು ಅಷ್ಟೇ, ಹಾಡು ನರೇ, ಹಾಡು ನರೇ ಅಂತಂದ್ರು. ಅನ್ಕೊಳ್ಲಿಕ್ಕೆ ಆಗ್ಲೇ ಇಲ್ಲ, ನಾನು ಹಾಡ್ಲಿಕ್ಕೆ ಶುರು ಮಾಡಿದೆ. ನಮ್ಮನೆ ಇಲ್ಲಿಲ್ಲ, ನಮ್ಮನೆ ಅಲ್ಲಿದೆ, ಅಲ್ಲಿದೆ ನಮ್ಮನೆ. ನಾನು ಭಜನೆ ಶುರು ಮಾಡಿದೆ.
ಸದಸ್ಯಗೆ ಹೇಳುವಂತ ಹಾಡು ಕೇಳಿ ಅವ್ರು ಮತ್ತೆ ಭಾವಾವಸ್ಥೆ ಹೇಳಿದ್ರು. ಕೊಳ್ಳೋ ಸಮಯ ಬಂದಾಗ ನನ್ನ ಹತ್ತಿರಕ್ಕೆ ಬಂದು ನನ್ನ ಕೈ ಹಿಡ್ಕೊಂಡು ಅದೇ ಅವ್ನೊರೇ ದಕ್ಷಿಣೇಶ್ವರಕ್ಕೆ ಬರ್ತಿದ್ದಾನೆ, ಖಂಡಿತ ಬರಬೇಕು ಆಯ್ತಾ ಅಂತಿದ್ರು. ಆ ಮಾತಲ್ಲಿ ಎಷ್ಟು ಮಾಧುರ್ಯ ಇತ್ತು ಅಂತಂದ್ರೆ ನಾನು ಮೈ ಮರೆತ್ಬಿಟ್ಟೆ. ಅಷ್ಟು ಉದ್ದಾಗಿ ಮಾತನಾಡೋದು ನಾನು ಕೇಳೇ ಇರಲಿಲ್ಲ. ಒಂದ್ಸಲ ಹೋಗ್ಬೇಕಲ್ಲ ದಕ್ಷಿಣೇಶ್ವರಕ್ಕೆ ಅಂತ ಮನಸ್ಸಿಗೆ ಅನಿಸ್ತು. ಮಾರನೇ ದಿನ ನನ್ನ ಬ್ರಹ್ಮ ಸಮಾಜದ ಮಿತ್ರರಿಗೆ ವಿಚಾರ ಎಲ್ಲ ಹೇಳಿದಾಗ ಒಬ್ಬ ಹೇಳ್ದ, ಓ ಅವನೊಬ್ಬ ಡೊಂಗಿ ಸಾಧು, ಅವನು ಮೆಚ್ಚೋ ಈ ನರೇಂದ್ರನ. ಹೇ ನರೇಂದ್ರ, ಒಂದ್ಸಲ ದಕ್ಷಿಣೇಶ್ವರಕ್ಕೆ ಹೋಗೋಣ, ಒಂದ್ ನಾಲ್ಕು ಪ್ರಶ್ನೆ ಕೇಳಿದ್ರೆ ಅವನ ಬಂಡವಾಳ ಎಲ್ಲ ಬಯಲಾಗ್ಬಿಡುತ್ತೆ, ಹೋಗೋಣೇನು ಅಂತಂದ್ರು. ನನಗೂ ಈ ಡೊಂಗಿ ಬಾಬಾ ಆಗಿದ್ರೆ ಬಂಡವಾಳ ಬಯಲು ಮಾಡಲೇಬೇಕು ಅಂತ ಆಸೆ ಇತ್ತು. ಹೋಗೋಣ ಅಂತ ನನ್ನ ಮಿತ್ರರನ್ನು ಕರ್ಕೊಂಡು ಹೋದೆ. ನಾನು ನಾಲ್ಕು ಜನ ದಕ್ಷಿಣೇಶ್ವರಕ್ಕೆ ಹೋದ ತಕ್ಷಣ ನನ್ನ ಒಬ್ಬ ಮಿತ್ರ ದಾಮೋದರ ಅಂತ ಮನಸ್ಸು ದೂರದಲ್ಲಿದ್ದ ಮಾಲಿ ಕರೆದು ಹೇಳ್ತಾನೆ, ಏ ಮಾಲಿ ಬಯಲಿ, ನಿಮ್ ಠಾಕೂರ್ ಹೋಗೇಳು ನರೇಂದ್ರ ಬಂದಿದ್ದಾನೆ. ಮಾಲಿ ಓಡ್ ಹೋಗಿ ಠಾಕೂರ್ ವಿಚಾರ ಮುಗಿಸೋ ಬೆಳಗ್ಗೆ ಠಾಕೂರ್ ಒಳಗಿಂದ ಓಡ್ ಬಂದ್ರು. ನನ್ನ ನೋಡಿದವ್ರೆ, ಅವ್ನರೇ ಎಷ್ಟು ದಿನ ಮಾಡ್ಬಿಟ್ಟಿಪ್ಪ ಈ ಪ್ರಾಪಂಚಿಕರ ಮಾತು ಕೇಳಿ 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 ನನ್ ಕಿವಿ ತೂತಾಗೋಗ್ಬಿಟ್ಟಿದೆ ಕಣೋ, ನಿಮ್ ಮಾತನ್ನ ಕೇಳ್ಬೇಕು ಅಂತ ಕಾತರಿಸ್ತಾ ಇದ್ದೆ. ಗಾಳಿಯ ಮಾತನ್ನ ಎಷ್ಟು ಸಲ ಪ್ರಾರ್ಥಿಸ್ಕೊಂಡೆ, ನನ್ನ ನರೇನ್ ಕಳ್ಸ್ಕೊಡು ನನ್ನ ನರೇನ್ ಕಳ್ಸ್ಕೊಡು ಅಂತ ಅಂತೂ ಬಂದಿಲ್ಲ. ಬಾ ಬಾ ಅಂತ ಕೈ ಹಿಡ್ಕೊಂಡು ಒಳಗ್ ಕರ್ಕೊಂಡು ಹೋಗ್ಬಿಟ್ರು. ಒಂದ ಕ್ಷಣ ಕೂತಿದ್ರು, ಅವರಿಗೆಲ್ಲ ನನ್ನ ತೋರಿಸಿ ಹೇಳ್ತಾರೆ, ನೋಡಿ ಇವ್ ನರೇಂದ್ರ ಅಂತ. ನರರಿಗೆಲ್ಲ ಇಂದ್ರನಾದನು, ಇವ್ ಮುಖದಲ್ಲಿ ಎಂತ ತೇಜಸ್ಸಿದೆಯಲ್ಲ, ಎಂತ ತೇಜಸ್ಸಿದೆಯಲ್ಲ ಅಂತ. ನನ್ಗೇನು ಅರ್ಥ ಆಗ್ಲಿಲ್ಲ. ಅಷ್ಟೊತ್ತಿಗೆ ನನ್ ಕಡೆ ತಿರುಗಿ ಕೇಳ್ತಾರೆ, ಅವ್ ನರೇ ನಿನ್ಗೆ ರಾತ್ರಿ ಮಲ್ಕೊಂಡಾಗ ಗುರು ಮಧ್ಯದಲ್ಲಿ ಜ್ಯೋತಿ ಕಾಣುತ್ತೇನು. ಆಶ್ಚರ್ಯ ಆಯ್ತು, ಇದುವರೆಗೂ ಈ ವಿಚಾರ ನಾನು ಯಾರಿಗೂ ಹೇಳ್ಕೊಟ್ಟಿರ್ಲಿಲ್ಲ. ನಾನು ಅವರಿಗೂ ಹೇಳಿದೆ, ಜ್ಯೋತಿ ಕಾಣುತ್ತೆ. ಅಷ್ಟೊತ್ತಿಗೆ ನನ್ನ ಬುದ್ಧಿ ಮತ್ತೆ ಜಾಗೃತ ಮಾಡಿತು. ನಾನು ಅವ್ರನ್ನ ಮತ್ತೆ ಕೇಳಿದೆ, ಬಾಬಾ ಬಾಬಾ ನನ್ನ ಪ್ರಶ್ನೆ ಇದೆ, ಕೇಳ್ಪ ಕೇಳು. ನೀವು ನೀವು ದೇವ್ರ ನೋಡಿದ್ದೀರೇನು ಬಾಬಾ? ಇದುವರೆಗೂ ದೇವರನ್ನ ಕಂಡಿದ್ದೀನಿ ಅಂತ ಎದೆ ಮುಟ್ಕೊಂಡು ಹೇಳುವಂತ ಒಬ್ರು ನಾನು ನೋಡಿರ್ಲಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ನಾನು ದೇವರನ್ನ ನೋಡಿದ್ದೀನಿ ಅಂತ ಅಲ್ಲ, ಯಾಕೋ ನಂಬಿಕೆ ಬರಲಿಲ್ಲ. ನನ್ನ ಮನಸ್ಸಿಗೆ ಸಾಕಾಗೋಗಿತ್ತು. ಅವತ್ತು ಪ್ರಣಾಮ ಮಾಡಿ ಮನೆಗೆ ಬಂದೆ. ಮನೆಗೆ ಬಂದವನಿಗೆ ಅದೇ ಯೋಚನೆ, ಈ ಢೋಂಗಿ ಬಾಬ ದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಣ್ಣಿನ ಕಾಳಿ ಮೂರ್ತಿ ಇವನಿಗೆ ದರ್ಶನ ಕೊಡುತ್ತಂತೆ. ಈ ಬಾಬಾ ಬಂಡವಾಳ ಬಯಲು ಮಾಡಲೇಬೇಕು ಅಂತ ಹಠ ಹಿಡಿದು ಮತ್ತೆ ಸ್ವಲ್ಪ ದಿನಗಳ ನಂತರ ಹೋದೆ. ಈ ಬಾರಿ ಹೋದವನ್ನ ಅವರು ನೇರವಾಗಿ ಹಿಡ್ಕೊಂಡ್ರು. ಹಿಡ್ಕೊಂಡು ದೂರದಲ್ಲಿರುವಂತ ಪಂಚವಟಿಗೆ ಕರ್ಕೊಂಡು ಹೋದ್ರು. ದಾರಿಯಲ್ಲೇ ನಾನು ಮುಂಚೆ ತಪ್ಪಿ ಹೋದೆ, ಅವ್ರ ಸ್ಪರ್ಶದಿಂದ ನನಗಾಗಿತ್ತು ಅಂತ ಅಂತ ನನ್ಗೆ ಹೇಳಿದ್ರು. ಮತ್ತೆ ನಾನು ಬಂದೆ, ನಾನು ಜಗಲಿಯಲ್ಲಿ ಕೂತಿದ್ದೆ. ಇದ್ದಕ್ಕಿದ್ದಂತೆ ಒಳಗಿಂದ ಬಂದಂತ ಪಾಪ ಓಡ್ ಬಂದು ತಮ್ಮ ಬಲಗಾಲ ನನ್ನ ಎದೆ ಮೇಲಿಟ್ರು. ಅವರ ಬಲಗಾಲ ಸೋಕಿದ್ದೆ ಅಂತಲ್ಲ, ಇಡೀ ಗೋಡೆ ಆ ಕಿಟಕಿಗಳು ಆ ಬಾಗಿಲುಗಳು ಎಲ್ಲ ಗಿರ 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 ತಿರುತ್ತು. ನನ್ನ ತಲೆ ಹೋಗ್ಲಿಕ್ಕೆ ಶುರುವಾಯ್ತು. ನನ್ನ ಜೋರ ಚೀರಾಟ ಮಾಡಿದೆ, ಬಾಬಾ ನನ್ ಬಿಟ್ಬಿಡಿ, ಬಾಬಾ ನನ್ ಬಿಟ್ಬಿಡಿ, ನನಗೆ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಅಕ್ಕಂದ್ರಿದ್ದಾರೆ, ಬಿಟ್ಬಿಡಿ ಬಾಬಾ, ನನ್ ಸಾಯ್ಲಿಕ್ಕೆ ಇಷ್ಟ ಇಲ್ಲ, ಅದನ್ನು ಬದುಕಿಸಿ ಬಾಬಾ ಬದುಕಿಸಿ ಅಂತ ಜೋರ ಚೀರಾಟ. ಬಾಬಾ ಮತ್ತೆ ಸ್ಪರ್ಶ ಮಾಡಿ, ಇವತ್ತಿಗೆ ಇಷ್ಟು ಸಾಕು, ಹೋಗುವ ಮನೆಗೆ. ಪದೇ ಪದೇ ನನಗೆ ಹಿಂಗಾಗ್ತಿತ್ತು, ಅವ್ರ ಹತ್ರ ಹೋಗ್ಬಾರ್ದು ಅನ್ಕೊಳ್ತಿದ್ದೆ, ಹೇಗಾದ್ರೂ ಮಾಡಿ ಈ ಮನುಷ್ಯನಿಂದ ದೂರ ಇರ್ಬೇಕು ಅನ್ಕೊತಿದ್ದೆ. ಮತ್ 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 ಮನಸ್ಸು ಅಲ್ಲಿಗೆ ಓಡಿಸಿತ್ತು. ಸಲ ಈ ಮನುಷ್ಯನ ಬಗ್ಗೆ ಯೋಚನೆ ಮಾಡುವಂತಿತ್ತು, ಆದ್ರೆ ಮನಸ್ಸು ಕೇಳ್ತಾನೆ ಇರ್ಲಿಲ್ಲ. ನಾನು ಆ ವ್ಯಕ್ತಿ ಮುಂದೆ ನಿಂತ್ಕೊಂಡು ಎಲ್ಲವನ್ನು ಕಳ್ಕೊಂಡು ಎಲ್ಲವನ್ನು ಪಡ್ಕೊಳ್ತಾ ಇದ್ದೆ. ಏನ್ ಆಶ್ಚರ್ಯ ಇತ್ತು, ಇಂಥ ಆಶ್ಚರ್ಯವೇ ನನಗೆ ವಿಚಿತ್ರವಾದ ಆನಂದವನ್ನು ಕೊಡ್ತಾ ಇದ್ದಿತ್ತು. ಅದೊಂದು ಸಣ್ಣ ಬೆಲೆಗೆ ಒಂದು ಬಂಗ್ಲೆ ಸಿಗುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ. ಭೂತ ಬಂಗ್ಲೆ ಆದ್ರೆ ನಮ್ಗೆ ಹೆದರಿಕೆ ಏನು? ನಮಗಿಂತ ದೊಡ್ಡ ಭೂತ ಇನ್ಯಾವುದು?
ಸಾಧ್ಯ ಅಂತ ಬಂಡ ಧೈರ್ಯ ಇತ್ತು ನಮಗೆ. ನಾವು ಹತ್ತು ಜನ ಹೋಗಿ ಆ ಮಂಗ್ಲಲ್ಲಿ ಉಳ್ಕೊಂಡ್ವಿ. ಪ್ರತಿನಿತ್ಯ ಧ್ಯಾನ ಜಪ ತಪ ನಮ್ಮ ಸಾಧನೆಯೇ ಅನನ್ಯವಾಗ್ತು. ಪ್ರತಿನಿತ್ಯ ಚರ್ಚೆಗಳಲ್ಲಿ ಕಾಲಗಳಿಗಿತ್ತು. ನಾರದ ಸೂತ್ರಗಳ ಕುರಿತಂತೆ ಚರ್ಚೆ ಮಾಡ್ತಿದ್ವಿ, ಗೀತೆಯ ಭಾಷೆಯ ಕುರಿತಂತೆ ಚರ್ಚೆ ಮಾಡ್ತಿದ್ವಿ, ವೇದಾಂತ ಸೂತ್ರಗಳ ಬಗ್ಗೆ ಅಧ್ಯಯನ ನಡೀತಾ ಇತ್ತು. ಎಂತ ಆನಂದ! ಮಧ್ಯೆ ಮಧ್ಯೆ ಊಟನು ಮಾಡ್ತಾ ಇದ್ವಿ. ನಮ್ಮ ಊಟ ಅದು ಹೇಗಿತ್ತು ಗೊತ್ತೇನು? ಒಂದಷ್ಟು ಮಂಡಕ್ಕಿ ಜೊತೆಗೆ ಒಂದಷ್ಟು ಬೇವಿನ ಎಲೆಗಳ ಕಷಾಯ. ಇಂಥ ಚರ್ಚೆಯಲ್ಲಿ ಮಗ್ನರಾಗಿದ್ದವರಿಗೆ ಊಟದ ನೆನಪಾದ್ರು ಎಲ್ಲಿಗೆ ಬರ್ತಿತ್ತು? ನಿಜವಾದ ಸಂಗತಿ ಹೋಗಿದೆ, ನಮ್ಮ ಅಷ್ಟು ಜನಕ್ಕೆ ಸೇರಿ ಆಗಿದ್ದಿದ್ದು ಒಂದೇ ಪಂಚೆ ನಮ್ಮ ಹತ್ರ. ನಾವೊಂದು ಗೂಟಕ್ಕೆ ನೇತಾಕಿರ್ತಿದ್ವಿ, ಯಾರು ಹೊರಗಡೆ ಹೋಗ್ಬೇಕಿತ್ತೋ ಅವ್ರು ಪಂಚೆ ಹಾಕೊಂಡು ಹೋಗ್ತಿದ್ರು, ಉಳಿದವರನ್ನ ಕೋಟಿಯಿಂದಲೇ ಇರ್ತಿದ್ವಿ. ಆನಂದದಿಂದಿತ್ತು ಅಷ್ಟಾದ್ರೂ ಆ ಕಾಲ. ಅಲ್ಲೂ ಠಾಕೂರ್ ಬಿಡ್ಲಿಲ್ಲ. ನಾನು ಆನಂದದಿಂದ ಇರೋದು ನೋಡ್ಲಿಕ್ಕೆ ಅವ್ರ ಹತ್ರ ಸಾಧ್ಯನೇ ಆಗೋದಿಲ್ಲ ಅನ್ಸುತ್ತೆ. ಒಂದಿನ ಕನಸದಲ್ಲಿ ಬಂದು ಹೇಳ್ತಾರೆ, ನರೇನ್ ನೀನು ಬಾವಿ ಕಪ್ಪೆ ಆಗ್ಬಿಟ್ಟಿದ್ದೀಯ, ಈ ಮಠದಲ್ಲೇ ಹಾಯಾಗಿದ್ಬಿಟ್ಟಿದ್ದೀಯಲ್ಲ, ಹೋಗು ಇಲ್ಲಿಂದ, ದೇಶವನ್ನ ಸುತ್ತಾಡ್ಬೇಕು. ಈ ದೇಶದ ಮೂಲೆ ಮೂಲೆಗಳಲ್ಲೂ ಜ್ಞಾನಿಗಳು ಅಡಗಿದ್ದಾರೆ, ಅವ್ರನ್ನ ನೀನ್ ಭೇಟಿ ಮಾಡಿ ಅವ್ರು ಜ್ಞಾನ ಪಡ್ಕೊಂಡಾಗ್ಲೇ ನಿನ್ನ ಅಂತರಗಮನ ವಿಕಸಿತವಾಗುವುದು ಅಂತಂದು. ನಾನು ಗುರು ಮಾತೆ ಶಾರದಾ ದೇವಿ ಬಳಿ ಕಾಲು ನಿಂತ್ಕೊಂಡು ಕೇಳ್ಕೊಂಡೆ, ಅಮ್ಮ ನಾನು ಪರಿವ್ರಾಜಕನಾಗಿ ಹೊರಡ್ಬೇಕು ಅಂತಿದ್ದೀನಿ, ಅನುಮತಿ ಕೊಡ್ತೀಯ ತಾಯಿ? ಅಮ್ಮ ಹೇಳಿದ್ದು ಆಗ್ಬೋದು ಮಗು, ಆದ್ರೆ ಒಂದ್ಸಲ ನೀನ್ ಹೆತ್ತಮ್ಮನನ್ನು ಕೇಳ್ಕೊಂಡು ಬರ್ತೀಯಾ? ಹೇಳಿದೆ, ಅಮ್ಮ ಈಗ ಜಗತ್ತೇ ನನ್ನ ಪರಿವಾರ, ನೀನೊಬ್ಬಳೇ ನನ್ನ ತಾಯಿ, ನೀನ್ ಅನುಮತಿ ಕೊಟ್ರೆ ಎಲ್ಲರೂ ಕೊಟ್ಟಂತೆ. ಆ ತಾಯಿ ಅನುಮತಿ ಪಡ್ಕೊಂಡು ನಾನು ಪರಿವ್ರಾಜಕನಾಗಿ ಹೊರಟೆ. ಮೊದಲಿಗೆ ನಾನು ಹೊರಟಿದ್ದು ಉತ್ತರ ಭಾರತದ ಪ್ರವಾಸಕ್ಕೆ. ನಾನು ಬನಾರಸ್ಸಿಗೆ ಹೋದಾಗ ಒಂದು ಅಪರೂಪದ ಘಟನೆ ನಡೀತು. ಈ ಬನಾರಸ್ನಲ್ಲಿ ಒಂದಷ್ಟು ಕೋತಿಗಳು ನನ್ನ ನಡೆಸ್ಕೊಂಡು ಬಂದ್ಬಿಟ್ಟು. ಬನಾರಸ್ನಲ್ಲಿ ಕೋತಿಗಳು ಹೆಂಗಿರ್ತವೆ ಅಂದ್ರೆ ಮನುಷ್ಯನಷ್ಟೇ ಎತ್ತರ ಇರ್ತವೆ ಬಹಳ. ನಾನು ಮೊದಲನೇ ಬಾರಿ ಅಂತ ಕೋತಿಗಳು ನೋಡಿದ್ರಿಂದ ಗಾಬರಿ ಆಗೋಯ್ತು ನನಗೆ. ಒಂದು ನಾಲ್ಕು ಕೋತಿಗಳು ಗುಂಪಾಗಿ ಅಡ್ಸ್ಕೊಂಡು ಬಂದಿದ ತಕ್ಷಣ ನಾನು ಹಿಂದಿನ ಒಂದು ಗಾಬರಿಯಾಗಿ ಓಡ್ಲಿಕ್ಕೆ ಶುರು ಮಾಡಿದೆ. ಕೋತಿಗಳು ಓಡ್ತಾ ಬಂದ್ವು, ನಾನು ಜೋರ ಹೊಡೆದೆ, ಉಸಿರು ಎದುಸಿರು ಬಿಡ್ತಾ ಹೋದೆ. ಅಷ್ಟೊತ್ತಿಗೆ ದೂರದಿಂದ ಒಂದ್ ಸದ್ದು ಕೇಳಿಸ್ತು, ನಿಂತ್ಕೊಳ್ಳಿ. ನಾನು ನಿಂತ್ಕೊಂಡೆ. ಅದನ್ನ ನೋಡಿದ್ರೆ ಯಾರೋ ಒಬ್ಬ ಸಂತರು ಮಾಡಿದಂತ ಘೋಷಣೆ. ಅವ್ರ ಹತ್ರ ತಿರುಗಿದೆ, ಅವ್ರು ಹೇಳ್ತಾರೆ, ನೀನು ಓಡಿದ್ರೆ ಈ ಕೋತಿಗಳು ಅಟ್ಟಿಸ್ಕೊಂಡು ಬರ್ತವೆ, ಹಿಂದೆ ತಿರುಗಿ ಆ ಕೋತಿಗಳನ್ನು ನೋಡು, ಕೈಯಲ್ಲಿರೋ ದಂಡವನ್ನು ಉಪಯೋಗಿಸು, ಕೋತಿಗಳು ಓಡ ಹೋಗ್ತವೆ. ನಂಗೆ ಆನಂದ ಆಯ್ತು. ನಿಂತು ನಾನು ಒಂದು ಕ್ಷಣ ಹಿಂದೆ ತಿರುಗಿ ನಿಂತೆ. ನಾನು ನಿಂತ ಕ್ಷಣ ಆ ಕೋತಿಗಳು ನಿಂತು ಬಿಟ್ಟಿದ್ದು ನನಗೆ ಗೊತ್ತೇ ಆಗಲಿಲ್ಲ. ನಾನು ಹಿಂದೆ ತಿರುಗಿದ್ರೆ ಕೋತಿಗಳು ಹಿಂದೆ ತಿರುಗಿದ್ವು. ನಾನು ಹೆಜ್ಜೆ ಮುಂದೆ ಇಟ್ಟ ನೋಡಿ ಕೋತಿಗಳು ಓಡೇ ಹೋಗ್ಬಿಟ್ಟು. ನನ್ನ ದೇಶವಾಸಿಗಳಿಗೆ ನಾನು ಯಾವಾಗಲೂ ಈ ಮಾತನ್ನು ಹೇಳ್ತಾ ಇದ್ದೆ, ಎಲ್ಲಿವರೆಗೂ ನೀವು ಹೆದರ್ಕೊಂಡು ಸಮಸ್ಯೆಗಳನ್ನ ಹೆದರ್ಕೊಂಡು ಓಡ್ತಾ ಇರ್ತೀರೋ ಅಲ್ಲಿವರೆಗೂ ಓಡ್ತಾನೆ ಇರ್ತೀರಾ. ಒಂದು ಸಲ ಸಮಸ್ಯೆಗೆ ಎದುರಾಗಿ ನಿಂತ್ಕೊಳ್ಳಿ, ಆಗ ಸಮಸ್ಯೆಗಳು ನಿಮಗೆ ಹೆದರಿ ಓಡೋಗ್ತವೆ. ಬನಾರಸ್ನಿಂದ ನಾನು ಪಶ್ಚಿಮ ದಿಕ್ಕಿಗೆ ಬಂದೆ. ಆಳ್ವಾರಿನ ಮಹಾರಾಜರಿಗೆ ನನ್ನ ಕಂಡ್ರೆ ವಿಶೇಷವಾದ ಅಭಿಮಾನ, ಇಂಗ್ಲಿಷ್ ಕಲಿತ ಸಾಧು ಅಂತ. ಈ ದೇಶದ ಜನಕ್ಕೆ ಕೆಲವರಿಗೆ ಇಂಗ್ಲಿಷ್ ಮೇಲೆ ವಿಪರೀತವಾದ ವ್ಯಾಮೋಹ, ಅದರಲ್ಲೂ ಈ ಪಶ್ಚಿಮದ ವ್ಯಾಮೋಹ ಇರೋ ಜನರನ್ನಂತೂ ಕೇಳದೇ ಬಿಡಿ. ಆಳ್ವಾರಿನ ಮಹಾರಾಜರು ನನ್ನನ್ನು ಕರೆಸ್ಕೊಂಡ್ರು. ತುಂಬಾ ಹೊತ್ತಿನ ಕಾಲ ಚರ್ಚೆ ಆಯ್ತು. ಈ ಚರ್ಚೆಯ ನಡುವೆ ಅವ್ರು ಒಂದ್ಸಲ ನನ್ನ ಪ್ರಶ್ನೆ ಕೇಳಿದ್ರು, ಸ್ವಾಮೀಜಿ ಈ ಮೂರ್ತಿ ಪೂಜೆ ಇದೆಯಲ್ಲ, ಇದು ಪಾಖಂಡಿತನ ಅಂತ ಅನ್ಸಲ್ವ? ಈ ಮೂರ್ತಿ ಪೂಜೆ ಮಾಡೋರೆಲ್ಲ ಮೂರ್ಖರು ಅಂತ ಅನ್ಸಲ್ವಾ? ನಾನು ಪ್ರಶ್ನೆಗೆ ಉತ್ತರ ಕೊಡದೆ ಸುಮ್ಮನೆ ನಕ್ಕು ಹೇಳಿದೆ, ಮಹಾರಾಜ್ರೆ ಮೂರ್ತಿ ಪೂಜೆಯೋ ಮತ್ತೊಂದು ಭಗವಂತನ ಮೇಲೆ ವಿಶ್ವಾಸ ಇದೆ ಅನ್ನೋ ಮಾತೆ ನನಗೆ ಖುಷಿ ಕೊಡುವಂಥದ್ದು, ನನಗೆ ಬೇರೆನೂ ಬೇಕಿಲ್ಲ ಅಂತಂದೆ. ಮಹಾರಾಜರಿಗೆ ಬೇಸರ ಆಯ್ತು. ಅವ್ರು ಹೇಳಿದ್ರು, ಸ್ವಾಮೀಜಿ ನೀವು ನನಗೆ ಉತ್ತರ ಕೊಡದೆ ತಪ್ಪಿಸ್ಕೊಳ್ತಾ ಇದ್ದೀರಾ, ನೀವು ಮೂರ್ತಿ ಪೂಜೆ ಪಾಖಂಡಿತನ ಅಂತ ಒಪ್ಪಂಡಂಗಾಯ್ತು. ಈ ಮನುಷ್ಯನಿಗೆ ಉತ್ತರ ಕೊಡಲೇಬೇಕು ಅಂತ ಅನಿಸ್ಬಿಡ್ತು ನನಗೆ. ನಾನು ದೂರದಲ್ಲಿ ನೋಡಿದೆ, ಮಹಾರಾಜರ ಒಂದು ಸುಂದರವಾದ ಭಾವಚಿತ್ರ ಇತ್ತು. ದಿವಾನರಿಗೆ ಆ ಭಾವಚಿತ್ರವನ್ನು ತರಿಸ್ಕೊಂಡೆ. ದಿವಾನರಿಗೆ ಹೇಳಿದೆ, ಈ ಭಾವಚಿತ್ರದ ಮೇಲೆ ಒಂದ್ಸಲ ಉಗಿರಿ ನೋಡೋಣ. ದಿವಾನರು ಗಾಬರಿ ಆಗ್ಬಿಟ್ಟು, ಈ ಹುಚ್ಚು ಸ್ವಾಮೀಜಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರಪ್ಪ ಅಂತ ಯೋಚನೆ ಆಯ್ತು ಅವರಿಗೆ. ನಾನು ಹೇಳಿದೆ, ದಿವಾನರೇ ಯೋಚನೆ ಮಾಡಬೇಡಿ, ಇದು ನಿಮ್ಮ ಮಹಾರಾಜರ ಭಾವಚಿತ್ರ ಅಷ್ಟೇ, ನಿಮ್ಮ ಮಹಾರಾಜರೇನಿಲ್ಲ ಅದರಲ್ಲಿ. ನೀವು ಬಣ್ಣಗಳನ್ನ ಎರಚಿ ಮಾಡುವಂತ ಈ ಚಿತ್ರಕ್ಕೆ ಬೆಲೆ ಕೊಡೋ ಅಗತ್ಯ ಇಲ್ಲ, ಉಗಿರಿ ಚೆನ್ನಾಗಿ ಅಂತಂದ್ರೆ. ದಿವಾನರು ಗಾಬರಿಯಾಗಿ ನಿಂತಿದ್ದ,
ಆಗ ನಾನು ಕೂಡಲೇ ಮಹಾರಾಜರಿಗೆ ಹೇಳಿದೆ, ಮಹಾರಾಜರೇ ಈ ಚಿತ್ರ ಹೇಗೆ ನೀವಲ್ವೋ ಹಾಗೆ ಮೂರ್ತಿಯು ಭಗವಂತನಲ್ಲ, ಭಗವಂತನ ಆವಿರ್ಭಾವವನ್ನ ಮೂರ್ತಿಯಲ್ಲಿ ಇಲ್ಲಿ ಜನ ಕಾಣ್ತಾರೆ. ಯಾವ ಪೂಜೆ ಮಾಡುವಂತ ವ್ಯಕ್ತಿಯು ಓ ತಲ್ಲೆ ನಿನಗೆ ನಮಸ್ಕಾರ, ಓ ತಂಚೆ ನಿನಗೆ ನಮಸ್ಕಾರ ಅಂತ ಪೂಜೆ ಮಾಡೋದಿಲ್ಲ, ಸಾಕ್ಷಾತ್ ಭಗವಂತನನ್ನು ನೋಡ್ತಾನೆ ಅಂತ ಹೇಳಿದ ತಕ್ಷಣ ಮಹಾರಾಜರು ಆನಂದ ತೊಂದಿದರಾದ್ರು. ನನ್ನ ಕಾಲಿಗೆ ಬಿದ್ದು ಹೇಳ್ತಾರೆ, ಸ್ವಾಮೀಜಿ ಇಂಥ ಶಿಕ್ಷಣ ನಮ್ಗೆ ಯಾವಾಗಲೂ ಸಿಗಬೇಕು. ಮಹಾರಾಜನ್ನು ಮಾತಾಡಿಸ್ಕೊಂಡು ನಾನು ಹಾಗೆ ಮೌಂಟ್ ಅಬು ಕಡೆ ಹೊರಟ್ರೆ ಮೌಂಟ್ ಅಬುನಲ್ಲಿ ಶಂಕರ ಪಾಂಡುರಂಗ ಶಾಸ್ತ್ರಿಗಳಿದ್ರು. ಈ ಶಂಕರ ಪಾಂಡುರಂಗ ಶಾಸ್ತ್ರಿಗಳು ನನಗೆ ಫ್ರೆಂಚ್ ಭಾಷೆಯನ್ನು ಕಲಿಸಿ, ಸ್ವಾಮೀಜಿ ಕಲ್ತ್ಕೊಳ್ಳಿ ವಿದೇಶಕ್ಕೆ ಹೋದ್ರೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿದ್ರು. ಅಲ್ಲೇ ಕಾಠಿಯಾವಾಡದ ಭಕ್ತರು ಕೆಲವರು ಸಿಕ್ಕವರು ಹೇಳ್ತಾರೆ, ತಮೇ ಜಮಾನ್ ವಿದ್ವಾನ್ ಚೇ ಜರೂರಚ್ಛೆ, ತಮೇ ಅಮೆರಿಕ ಧರ್ಮ ಸಮ್ಮೇಳನ ಮೇಲೆ ಜಯ್ಯೋ, ಹಿಂದೂ ಧರ್ಮನೋ ಮರ್ಮಸಂ ಜಯ್ಯೋ ಅಂತ ಗುಜರಾತಿಲಿ ಹೇಳಿದ್ರು. ಅದರ ಅರ್ಥ ನಿಮ್ಮಂತ ವಿದ್ವಾಂಸರು ವಿದೇಶಕ್ಕೆ ಹೋಗಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಹಿಂದೂ ಧರ್ಮದ ಮರ್ಮವನ್ನ ಹೇಳಬೇಕು ಅಂತ. ಆಗೆಲ್ಲ ನನಗೆ ವಿಶ್ವಧರ್ಮದ ಕಲ್ಪನೆಯೂ ಇರಲಿಲ್ಲ ಬಿಡಿ. ಅಲ್ಲಿಂದ ನಾನು ಮುಂಬೈ ಬಂದೆ. ಮುಂಬೈ ಬಂದಾಗಲೇ ನನಗೆ ಈ ದೇಶದ ಶಿಕ್ಷಿತ ತರುಣರ ಬುದ್ಧಿವಂತಿಕೆ ಎಂತದ್ದು ಅಂತ ಗೊತ್ತಾಗಿತ್ತು. ಶಿಕ್ಷಿತ ತರುಣರು ಸಂಪೂರ್ಣವಾಗಿ ವಿದೇಶಿಯರನ್ನ ಅನುಕರಿಸ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ನನಗೆ ಹೇಳ್ತಾನೆ, ಸ್ವಾಮೀಜಿ ವಾಟ್ ಈಸ್ ರಾಂಗ್ ಇಫ್ ಐ ಫಾಲೋ ಯುರೋಪಿಯನ್ ಕಲ್ಚರ್, ದೇ ಆರ್ ವೆರಿ ನೈಸ್, ದೇ ಆರ್ ವೆರಿ ಕಲ್ಚರ್, ಐ ಆಮ್ ವೆರಿ ಅಶೇಮ್ಡ್ ಆಫ್ ಬೀಂಗ್ ಬೋರ್ನ್ ಆಸ್ ಇಂಡಿಯನ್ ಅಂತ ಹೇಳ್ಬಿಟ್ಟ. ನನಗೆ ತುಂಬಾ ಖಾಸಿ ಆಯ್ತು. ನಾನು ಆ ಗುರುವಿನ ಕರೆದು ಹೇಳಿದೆ, ಬ್ರದರ್ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಫಾಲೋಯಿಂಗ್ ಅದರ್ ಗುಡ್ ಕಲ್ಚರ್ಸ್, ಬಟ್ ರಿಮೆಂಬರ್ ಯು ಡೂ ಸರ್ವ್ ಯುವರ್ ಆಂಟ್ ಬಟ್ ನಾಟ್ ಎಟ್ ದ ಕಾಸ್ಟ್ ಆಫ್ ಯುವರ್ ಮದರ್. ನಿನ್ ಚಿಕ್ಕಮ್ಮನ ಸೇವೆ ಮಾಡಬೇಕು ಅಂತ ನಿನ್ ಅಮ್ಮನನ್ನ ಕಡೆಗಣಿಸ್ಬಿಟ್ರೆ ಅದು ಉದ್ಧಾರದ ಚಿಂತನೆ ಆಗೋಲ್ಲ ಅನ್ನೋದನ್ನ ಅವನಿಗೆ ಮನದಟ್ಟು ಮಾಡಿದೆ. ಈ ದೇಶದ ಬುದ್ಧಿವಂತರೇ ಹಾಗೆ, ಈ ದೇಶದ ಧರ್ಮಶಾಸ್ತ್ರಗಳನ್ನ ಅಧ್ಯಯನ ಮಾಡಲಿಲ್ಲ, ಈ ದೇಶದ ಶಾಸ್ತ್ರ ಗ್ರಂಥಗಳನ್ನ ಓದ್ಕೊಳ್ಳಿಲ್ಲ, ಅದು ಶಾಸ್ತ್ರ ಗ್ರಂಥಗಳ ಟೀಕೆ ಮಾಡ್ತಾರೆ. ಇವರಿಗೆಲ್ಲ ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತೀನಿ, ನೀವೇ ಕುರುಡ್ರು, ಬೇರೆಯವರನ್ನ ಕುರುಪಿಗಳು ಅನ್ನುವಂತ ಯಾವ ಹಕ್ಕು ನಿಮಗಿಲ್ಲ. ಮೊದಲು ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡಿ, ಅಧ್ಯಯನ ಮಾಡ್ಕೊಂಡ ನಂತರ ಏನಾದ್ರೂ ತಪ್ಪು ಕಂಡ್ರೆ ಆಗ ವಿಚಾರ ಮಾಡಿ ಅಂತ. ಮುಂಬೈನಲ್ಲೇ ನಾನು ತಿಲಕರನ್ನ ಭೇಟಿ ಮಾಡಿದೆ. ಬಾಲಗಂಗಾಧರ್ ತಿಲಕರು ಎಂತ ಅಪರೂಪದ ವ್ಯಕ್ತಿ. ಬಾಲಗಂಗಾಧರ್ ತಿಲಕರು ಸ್ವರಾಜ್ ಆ ಮಾಜ ಜನ್ಮಸಿದ್ಧ ಅಧಿಕಾರವೇ ಅನ್ಬೇಕಾದ್ರೆ ಅವ್ರು ತೆಚ್ಚಿಂದ ನೋಡಬೇಕಿತ್ತು. ಗುಲಾಮಿ ಭಾರತದಲ್ಲಿ ಇಂಥ ವ್ಯಕ್ತಿಗಳು ಸಿಗೋದು ಅಪರೂಪ. ಮುಂಬೈ ಮುಗಿಸ್ಕೊಂಡು ನಾನು ದಕ್ಷಿಣದ ದಿಕ್ಕಿಗೆ ಬಂದೆ. ಆ ದಾರಿಯಲ್ಲೇ ನನಗೆ ಸಿಕ್ಕಿದ್ದು ಮೈಸೂರು. ಮೈಸೂರಿನ ಮಹಾರಾಜರು ನನಗೆ ತುಂಬಾ ಆಪ್ತರಾಗ್ಬಿಟ್ರು. ನಾನು ಅವರಿಗೆ ಅನೇಕ ವಿಚಾರಗಳಲ್ಲಿ ಸಲಹೆ ಕೊಟ್ಟ ನಂತರ ಅವರದನ್ನು ಅನುಸರಿಸ್ಲಿಕ್ಕೂ ಶುರು ಮಾಡಿದ್ರು. ಒಂದ್ ವಿಷಯ ಗೊತ್ತೇನು, ಆಗ್ಲೇ ನನಗೆ ಖಾತ್ರಿ ಆಗಿತ್ತು ಮುಂದಿನ ಕ್ರಾಂತಿ ಅಂತ ಏನಾದರೂ ಇದ್ರೆ ಅದು ದಕ್ಷಿಣ ಭಾರತದಿಂದಾನೇ ಆಗುತ್ತೆ, ಅದರಲ್ಲೂ ವಿಶೇಷವಾಗಿ ಕನ್ನಡ ನಗರದಲ್ಲೇ ಕ್ರಾಂತಿ ಆಗುತ್ತೆ ಎನ್ನುವುದು ನನಗೆ ಅವತ್ತೇ ಖಾತ್ರಿ ಆಗೋಗಿತ್ತು. ನಾನು ಈ ನೆರವಿಂದ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ದಕ್ಷಿಣದ ತುದಿಯಾಗಿರುವಂತ ಕನ್ಯಾಕುಮಾರಿ ಅಂತ ಅಂದ್ಕೊಂಡೆ. ಆ ಮಹಾಸಾಗರಗಳ ತ್ರಿವೇಣಿ ಸಂಗಮ ಅದು, ಅದನ್ನ ನೋಡ್ತಾ ನೋಡ್ತಾ ಮೈ ಮತ್ತೆ ಒಂದ್ ಕಡೆ ನನ್ನ ದೇಶದಲ್ಲಿರುವಂತ ಜನರ ದುಃಖ ದುಮ್ಮಾನಗಳು ಅದಕ್ಕೆ ಪರಿಹಾರ ಹುಡುಕ್ಬೇಕು ಅನ್ನುವಂತ ಚಿಂತೆ ಆದ್ರೆ, ಮತ್ತೊಂದ್ ಕಡೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತ ಈ ದೇಹವನ್ನ ಸಮುದ್ರದೊಳಗೆ ಒಪ್ಪಿಸ್ಬಿಡ್ಬೇಕು ಅನ್ನುವಂತ ಆಲೋಚನೆ ಕಾಡ್ತಾ ಇತ್ತು. ದೂರದಲ್ಲಿ ನೋಡಿದ್ರೆ ಒಂದು ಸುಂದರವಾದ ಬಂಡೆ, ಆ ಬಂಡೆ ನೋಡ್ತಾ ನೋಡ್ತಾ ನನಗೆ ಅನ್ನಿಸ್ತು ಅದೇ ಸರಿಯಾದ ಜಾಗ, ನಾನು ಹೊರಡ್ಬೇಕು ಅಂತ ಜಗಿ ಕೈ ಹಾಕಿದೆ. ದೋಣಿಯಲ್ಲಿ ಕೊಡ್ಲಿಕ್ಕೆ ನಾಲ್ಕು ಆಣಿ ನನ್ನ ಹತ್ರ ಇರಲಿಲ್ಲ, ಏನು ಸಮುದ್ರಕ್ಕೆ ಜಿಗಿದ್ಬಿಡೋಣ ಅನ್ಕೊಂಡೆ. ದೂರದಲ್ಲಿ ಹೇಳ್ತಾರೆ, ಸ್ವಾಮೀಜಿ ತಿಮಿಂಗಲಗಳಿಂದ ಹುಷಾರು. ನಾನು ಹೇಳಿದೆ, ಎಲ್ಲಕ್ಕಿಂತ ದೊಡ್ಡ ತಿಮಿಂಗಲ ನಾನೇ, ನನ್ನ ಯಾವ ತಿಮಿಂಗಲ ತಿನ್ನುತ್ತೆ ಅಂತ ಅನ್ಕೊಂಡು ಸಮುದ್ರಕ್ಕೆ ಜಿಗಿದೆ. ಈಜಿದೆ, ಈಜ್ಕೊಂಡು ಹೋಗಿ ಆ ಬಂಡೆ ಹೊತ್ಕೊಂಡು ಕುಳಿತ್ಕೊಂಡೆ. ಕುಳಿತ ತಕ್ಷಣ ನನಗೆ ನಮ್ಮ ದೇಶ ಕಾಣಲಿಕ್ಕೆ ಶುರುವಾಯ್ತು. ತಾಯಿ ಭಾರತೀಯ ಜನರು ಕಾಶ್ಮೀರ ಅವಳ ಮುಕುಟ ಮಣಿ, ಹಿಮಾಲಯ ಆಕೆಯ ಕೇಶರಾಶಿ, ವಿಂಧ್ಯಾಚಲ ಆಕೆಯ ವಕ್ಷಸ್ಥಲ, ಗಂಗೆ ಯಮುನೆಯರು ಆಕೆಯ ತಂಟಿ ಹಾರ, ಮೂರು ಮೂರು ಸಾಗರಗಳು ಆಕೆಯ ಪಾದವನ್ನು ತೊಳಿಲಿಕ್ಕೆ ಕಾತರವಾಗಿ ನಿಂತಿವೆ. ಆಹಾ ಏನ್ ಸುಂದರ ದೃಶ್ಯ! ಆಕೆಯ ಮಕ್ಕಳಾದರೂ ಏನ್ ಸೌರು! ಪಂಜಾಬ್ ಮರಾಠಾದ ಆ ವೀರಗಾಥೆ, ದಕ್ಷಿಣದ ಸಾಹಿತ್ಯ ಶ್ರೀಮಂತಿಕೆ, ಕಲೆಯ ಮಹಾಜಾಲ, ಒಂದು ಅಂಗ ಒಂದ ಕಲಿಂಗಿರಲಿಲ್ಲಂತ ಕಲೆಯ ಮಹಾಜಾಲ, ಇವೆಲ್ಲ ಎಷ್ಟು ಸುಂದರವಾಗಿತ್ತು ಅಂದ್ರೆ ಅದನ್ನ ನೆನಪಿಸ್ಕೊಂಡು ಮೈ ಮರೆತ್ಬಿಟ್ಟೆ.
ಮೂರು ಹಗಲು ಮೂರು ರಾತ್ರಿ ನಾನು ಮೈ ಮರೆತು ತಾಯಿ ಭಾರತೀಯನ್ನು ಧ್ಯಾನ ಮಾಡ್ತಿದ್ದೆ. ತಮ್ಮ ಈ ದೇಶದ ಉದ್ದಾರಕ್ಕೊಂದು ದಾರಿ ತೋರಿಸಮ್ಮ. ಆ ಕಲ್ಪನೆ ಮಾಡಿಕೊಡ್ತಾ ಇದ್ದಂತೆ ತಾಯಿ ಭಾರತೀಯ ದಿವ್ಯ ರೂಪ ಪ್ರತ್ಯಕ್ಷವಾಯಿತು. ತಾಯಿ ಭಾರತಿಗೆ ಉದ್ದಾರದ ದಾರಿಯನ್ನು ಆಕೆಯೇ ತೋರಿಸ್ತಿದ್ದಾಳೆ ಅಂತ ಗೊತ್ತಾಯ್ತು. ನಾನು ನಿರ್ಧಾರ ಮಾಡಿದೆ, ನನ್ನ ಮುಂದಿನ ಜೀವನ ಏನಿದ್ರು ತಾಯಿ ಭಾರತೀಯ ಸೇವೆಗೋಸ್ಕರ ಮುಡಿಪು ಅಂತ ನಿರ್ಧಾರ ಮಾಡ್ತಂದೆ. ಅಲ್ಲಿಂದ ಹೊರಟು ಮತ್ತೆ ಕನ್ಯಾಕುಮಾರಿಗೆ ಬಂದೆ. ಈ ಬಾರಿ ಮದ್ರಾಸ್ನಲ್ಲಿ ಸುತ್ತಾಟ. ನನ್ನ ಪ್ರಿಯ ಮಿತ್ರ ಅಳಸಿಂಗ ಪೆರುಮಾಳ ಸಿಕ್ಕು ಹೇಳ್ತಾನೆ, ಸ್ವಾಮೀಜಿ ವಿದೇಶದಲ್ಲೊಂದು ಅದ್ಭುತವಾದ ಸಮ್ಮೇಳನ ನಡೀತಾ ಇದೆ, ನೀವಲ್ಲಿ ಹೋಗ್ಬೇಕು. ನನಗೆ ದ್ವಂದ್ವ ಇತ್ತು, ಹೋಗ್ಬೇಕೋ ಬೇಡವೋ, ಹೋಗ್ಬೇಕೋ ಬೇಡವೋ. ಆ ಹುಡುಗರೆಲ್ಲ ಸೇರಿ ನೀವು ಹೋಗೋ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹಣ ಸಂಗ್ರಹ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಗೊತ್ತೇನು ಎಷ್ಟು ಹಣ ಸಂಗ್ರಹ ಆಯ್ತು? ಒಟ್ಟಾರೆ 1,000 ರೂಪಾಯಿ ಸಂಗ್ರಹ ಆಯ್ತು. ಈ 1,000 ರೂಪಾಯಿಯಲ್ಲಿ ನನಗೆ ಬೇಕಾಗಿರುವಂತ ಬಟ್ಟೆನೂ ಸಿಗಲ್ಲ ಅಂತ ಗೊತ್ತಾಗಿ ಭಗವಂತನ ಇಚ್ಛೆ ಇದ್ದೆ ನನ್ನಲ್ಲಿ ಹೋಗಲ್ಲಪ್ಪ ಅಂತ ಹೇಳಿ 1,000 ರೂಪಾಯಿ ಬಡವರಿಗೆ ದಾನ ಮಾಡಿಸ್ಬಿಟ್ಟೆ. ನನಗೂ ಚಿಂತೆ ಕಾಡ್ತಾ ಇತ್ತು, ನಾನು ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗ್ಬೇಕೋ ಬೇಡವೋ, ಭಗವಂತನ ಇಚ್ಛೆ ಇದೆಯೋ ಇಲ್ವೋ, ತುಂಬಾ ಚಿಂತಾಮಗ್ನಾಗಿದ್ದೆ. ಆ ಹೊತ್ತಿಗೆ ಅದು ದಿನ ಗುರು ಮಹಾರಾಜರು ಕನಸಿನಲ್ಲಿ ಬಂದ್ರು. ಈ ದಡದಿಂದ ಆ ದಡಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು. ನನಗೆ ಎಬ್ಬಿಸಿ ಹೇಳ್ತಾರೆ, ಹೋಗು ಹೋಗು. ಇದು ಗುರು ಮಹಾರಾಜರ ಆಜ್ಞೆ, ನಾನು ಹೋಗ್ಲೇಬೇಕು, ನಾನು ಹೋಗ್ಲೇಬೇಕು ಅಂದ್ಕೊಳ್ಳೋ ಹೊತ್ತಿಗೆ ಸರಿಯಾಗಿ ಖೇತ್ರಿ ಮಹಾರಾಜರ ಮಂತ್ರಿ ಮುನಿಷಿ ಜಗಮೋಹನರು ಬಂದ್ರು. ಬಂದವರೇ ಹೇಳ್ತಾರೆ, ಸ್ವಾಮೀಜಿ ಖೇತ್ರಿ ಮಹಾರಾಜರು ನಿಮ್ಮನ್ನ ಹುಡ್ಕೊಂಡು ನನ್ನ ಕಳಿಸಿದ್ದಾರೆ, ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು. ನಿಮ್ಮ ಆಶೀರ್ವಾದದಿಂದ ಖೇತ್ರಿ ಮಹಾರಾಜರಿಗೆ ಪುತ್ರ ಸಂತಾನ ಆಗಿದೆ, ಆ ಜನ್ಮ ದಿನೋತ್ಸವಕ್ಕೆ ನೀವೇ ಬರಬೇಕು ಅಂತ ಅವರ ಆಸೆ ಅಂತಂದ್ರು. ನಾನು ಹೇಳಿದೆ ಜನ್ಮ ದಿನೋತ್ಸವಕ್ಕೆ ಬರಬಹುದಪ್ಪ, ಆದ್ರೆ ನಾನು ಅಮೆರಿಕಾಗ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಲ್ಲ. ಕೂಡಲೇ ಮತ್ತೆ ಹೇಳಿದ್ರು, ಸ್ವಾಮೀಜಿ ಯೋಚನೆ ಮಾಡಬೇಡಿ, ನಿಮ್ಮ ಅಮೆರಿಕಾಗ ಹೋಗುವಂತ ಎಲ್ಲ ವ್ಯವಸ್ಥೆಯನ್ನ ಮಹಾರಾಜರೇ ಮಾಡಿಸ್ತಾರೆ ಎಂದ್ರು. ನೋಡಿದ್ರ ನಾವೇ ಪ್ರಯತ್ನ ಪಟ್ರೆ ಸಂಗ್ರಹ ಆಗಿದ್ದು 1,000 ರೂಪಾಯಿ ಮಾತ್ರ. ಆದ್ರೆ ಗುರು ಮಹಾರಾಜರೇ ಹೋಗು ಅಂತಂದ್ಮೇಲೆ ಮಹಾರಾಜರ ಒಬ್ಬರೇ ಬಂದು ನನ್ನ ಕಳಿಸ್ತೀನಿ ಅಂತಂದ್ರು. ನಾನು ಖೇತ್ರಿ ಮಹಾರಾಜರ ಆಸ್ಥಾನಕ್ಕೆ ಅಂತ ಹೋದೆ. ವಿಜೃಂಭಣೆಯಿಂದ ನಡೀತಾ ಇತ್ತು ಉತ್ಸವ. ನಾನು ಖೇತ್ರಿ ಮಹಾರಾಜರನ್ನು ಭೇಟಿ ಮಾಡಿ ಅವ್ರ ಎದುರಿಗೆ ಕೂತ್ರೆ ಖೇತ್ರಿ ಮಹಾರಾಜ ಹೇಳ್ತಾರೆ, ಸ್ವಾಮೀಜಿ ನಿಮ್ಮನ್ನು ಹುಡುಕೋದು ಬಹಳ ಕಷ್ಟ ಆಯ್ತು, ನೀವು ಯಾವ ಹೆಸರಲ್ಲಿ ದೇಶದ ಯಾವ ಊರಲ್ಲಿ ಇದ್ರೂ ಗೊತ್ತಾಗ್ಲಿಲ್ಲ, ಅದಕ್ಕೆ ನನ್ನೊಂದು ವಿನಂತಿ ಇದೆ ಸ್ವಾಮೀಜಿ, ನೀವು ನಾನು ನಾಮಕರಣ ಮಾಡಿರುವ ಹೆಸರಿಂದ ಜಗತ್ತಿನಾದ್ಯಂತ ಸುತ್ತಾಡ್ಬೋದ? ನಾನು ಹೋಗಿದ್ದು ಅವ್ರ ಮಗನ ನಾಮಕರಣಕ್ಕೆ ಅಂತ, ನನಗೆ ನಾಮಕರಣ ಮಾಡಬೇಕು ಅಂತ ಅವ್ರಿಗೆ. ಸರಿಯಪ್ಪ ಹೇಳು, ಏನ್ ಹೆಸರು ನಂದು? ಅವ್ರು ಹೇಳಿದ್ರು, ಸ್ವಾಮೀಜಿ ಇನ್ ಮುಂದೆ ನಿಮ್ ಹೆಸರು ವಿವೇಕಾನಂದ ಅಂತ ಇರಲಿ ಸ್ವಾಮೀಜಿ. ಈ ಪೇಟ ಈ ವಸ್ತ್ರ ಎಲ್ಲ ಇದೆಯಲ್ಲ, ಇದು ಕೂಡ ಅವನದೇ ಕೊಡುಗೆ, ಅವನೇ ಈ ಪೇಟವನ್ನು ನಡೆದುಕೊಟ್ಟು ಈ ಪೇಟ ಧಾರಣೆ ಮಾಡಬೇಕು ಅಂತ ಹೇಳಿದ್ದು. ಅದೊಂದ್ಸಲ ಅವನ ಮನೆಯಲ್ಲೇ ಇರಬೇಕಾದ್ರೆ ಮಂತ್ರಿಯೊಬ್ಬರು ಬಂದು ನನ್ನ ಕರೆದು, ಸ್ವಾಮೀಜಿ ಮಹಾರಾಜರ ಕೆಲವು ವಿದೇಶಿ ಮಿತ್ರರು ಬಂದಿದ್ದಾರೆ, ನೀವು ಅವರಿಗೆ ನಮ್ಮ ಧರ್ಮದ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಬೇಕಂತೆ, ಬರ್ಬೋದಾ? ನಾನು ಆನಂದದಿಂದ ಹೋದೆ. ಅಂತಹ 15 ನಿಮಿಷಗಳ ಕಾಲ ನಮ್ಮ ಸಂಸ್ಕೃತಿಯ ಕುರಿತಂತೆ ನಮ್ಮ ಧರ್ಮದ ಕುರಿತಂತೆ ಪುಟ್ಟ ಉಪನ್ಯಾಸ ಮಾಡಿದೆ. ಅದಾದ ತಕ್ಷಣ ಖೇತ್ರಿ ಮಹಾರಾಜ್ ಹೇಳಿದ್ರು, ಮನುಜಿ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ, ನೋಡ್ಕೊಂಡೇ ಹೋಗ್ಬೋದಾ? ನಾನು ಏನ್ ಕಾರ್ಯಕ್ರಮ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಬಾಗಿಲ ತುದಿಯಿಂದ ಕಾಲಿಗೆ ಗೆಜ್ಜೆ ಕಟ್ಕೊಂಡ, ಕೈಗೆ ಬಣ್ಣ ಬಣ್ಣದ ಬಳೆಗಳನ್ನು ಹಾಕೊಂಡ ಒಬ್ಬ ನರ್ತಕಿ ಒಳಗೆ ಬಂದು, ನನಗೆ ಗೊತ್ತಾಯ್ತು, ಹೇ ಭಗವಂತ ನನ್ನ ಉಪನ್ಯಾಸ ಆದ್ಮೇಲೆ ಒಬ್ಬ ನರ್ತಕಿಯ ನೃತ್ಯ ನೋಡ್ಬೇಕಾ? ಛೇ ಯಾಕೆಗಾಯ್ತು ಅಂತ ಬಹಳ ನಿಂತ್ಕೊಂಡು ನನ್ನ ಮಹಾರಾಜನಿಗೆ ಎತ್ಕೊಂಡು ವಿನೀತನಾಗಿ ಹೇಳಿದೆ, ಮಹಾರಾಜ್ರೆ ವಿಶ್ರಾಂತಿ ಪಡ್ಕೋಬೇಕು, ಹನುಮತಿ ಸಿಂಗ್ ಇದ್ರೆ ನಾನು ಹೋಗಿ ಬರಲ್ಲ ಅಂತ ಕೇಳಿದೆ. ಮಹಾರಾಜರಿಗೂ ನನ್ನ ಸಂಕಟ ಅರ್ಥವಾಯ್ತು, ಆಗ್ಬೋದು ಸ್ವಾಮೀಜಿ ಅಂತ ಬೀಳ್ಕೊಟ್ರು. ನಾನು ನಡ್ಕೊಂಡು ಬಂದು ನನ್ನ ಕೋಣೆಯಲ್ಲಿ ವಿಶ್ರಾಂತಿಗೆ ಅಂತ ಕೂತಿದ್ದೆ. ಆ ನರ್ತಕಿಗೆ ನಾನು ಮಾಡಿದ ರೀತಿ ಇಷ್ಟ ಆಗಲಿಲ್ಲ, ನಾನು ಹೊರಗೆ ಹೋಗಿದ್ದು ಆಕೆಗೆ ಇಷ್ಟ ಆಗಲಿಲ್ಲ. ಆಕೆ ಹಾಡಿದ ಭಜನೆ ಇನ್ನು ಅದ್ಭುತವಾಗಿದ್ದು ಗೊತ್ತೇ, ಸೂರ್ಯದಾಸರ ಭಜನೆ. ನಾನು ಪ್ರತಿನಿತ್ಯ ಆ ಭಜನೆ ಕೇಳ್ತಿದ್ದೆ, ಮತ್ತೆ ಮತ್ತೆ ಹಾಡ್ತಿದ್ದೆ. ಆದರೆ ಇವತ್ತಾಕೋ ಆ ಭಜನೆ ವಿಶೇಷ ಅನಿಸ್ಲಿಕ್ಕೆ ಶುರುವಾಯಿತು.
Thank you.
ಬಸವನು ಶಿಕಾಗೋಕ್ಕೆ ಬಂದಿಡಿದೆ. ಇಳಿದ ತಕ್ಷಣ ಎರಡು ವಿಚಾರ ಸ್ಪಷ್ಟವಾಗಿ ಗೊತ್ತಾಯ್ತು. ಒಂದು, ವಿಶ್ವಧರ್ಮ ಸಮ್ಮೇಳನ ನಡೀಲಿಕ್ಕೆ ಇನ್ನು 3 ತಿಂಗಳು ಬಾಕಿ ಇದೆ. ಎರಡನೇದು, ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಪರಿಚಯ ಪತ್ರದ ಅವಶ್ಯಕತೆ ಇದೆ. ಕೇತ್ರಿ ಮಹಾರಾಜರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇತ್ತು. ಹೀಗಾಗಿ ಅವ್ರು ಏನ್ ಮಾಡಿದ್ರು ಗೊತ್ತೇನು, ರೇಷ್ಮೆ ವಸ್ತ್ರವನ್ನೇ ನಮ್ ಕೊಡುಗೆಯಾಗಿ ಕೊಟ್ಟಿದ್ರು. ಅಮೆರಿಕಾದಲ್ಲಿ ಇಳಿದ ಮೇಲೆ ನಮ್ಗೆ ಗೊತ್ತಾಗಿತ್ತು, ಅಮೆರಿಕಾದಲ್ಲಿ ರೇಷ್ಮೆ ವಸ್ತ್ರ ಉಪಯೋಗಕ್ಕೆ ಬರೋದಿಲ್ಲ. ಅಲ್ಲಿ ಏನಿದ್ರು ಹತ್ತಿ ಬಟ್ಟೆ ಬೇಕು ಅಂತ. ಆ ನಂತರ ಈ ಬಟ್ಟೆ ಇರೋ ದುಡ್ಡನ್ನು ಕೊಂಡ್ಕೋಬೇಕಾಗಿ ಬಂತು. ಇದು ದುಡ್ಡೆಲ್ಲ ಖರ್ಚಾಗಿ ಹೋಗಿತ್ತು. ಇನ್ನೂ 3 ತಿಂಗಳು ಚಿಕಾಗೋದಲ್ಲಿ ಇರೋದು ಅಂತಂದ್ರೆ ಸಾಧ್ಯವೇ ಇಲ್ಲ. ಅಮೆರಿಕಾದಲ್ಲಿ ಭಿಕ್ಷೆ ಬೇಡುವಂತಿಲ್ಲ ಅಂತ ನಿಯಮ ಬೇರೆ ಇದೆ. ಹೇಗಪ್ಪ ಬದುಕೋದು? ಬಹಳ ಯೋಚನೆ ಮಾಡ್ತಿದ್ದೆ. ಯಾರೋ ಒಬ್ರು ಹೇಳಿದ್ರು, ನೀವು ಬೋಸ್ಟನ್ಗೆ ಹೋದ್ರೆ 1 ತಿಂಗಳು ಬದುಕಬಹುದು ಆರಾಮಾಗಿ ಅಂತ. ಇರೋ ದುಡ್ಡು ಅಲ್ಲಿ ಸಾಕಾಗುತ್ತೆ ಅಂತ. ಸರಿ, ದೇವರ ಇಚ್ಛೆ ಹೇಗಿದೆಯೋ ಹಾಗಾಗಲಿ ಅಂತ ಬೋಸ್ಟನ್ಗೆ ಹೋಗ್ಬೇಕು ಅಂತ ಟ್ರೈನ್ ಹತ್ತಿ ಕೂತ್ಕೊಂಡೆ. ಹೇ ಭಗವಂತ, ಹೇ ಭಗವಂತ ಅಂತ ಧ್ಯಾನ ಜಪ ಮಾಡ್ತಾ ಇದ್ದೆ. ಗುರು ಮಹಾರಾಜನ್ನ ನೆನಪಿಸ್ಕೊತಾ ಇದ್ದೆ. ಭಾರತದಲ್ಲೇ ಕಷ್ಟ ಕೊಟ್ಟಿದ್ರೆ ನಮ್ಮ ಜನರ ಮುಂದೆ ಸಹಿಸ್ಕೊಂಡಾದ್ರೂ ಸಹಿಸ್ಕೋಬಹುದು, ಗುರುತಿಲ್ಲದ ಜನರ ಮುಂದೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆಶ್ಚರ್ಯ, ಎದುರು ಕೂತಿದ್ದ ಹೆಣ್ಮಗಳು ನನ್ನನ್ನೇ ಎವೆ ಇಕ್ಕದೆ ನೋಡ್ತಾ ಇತ್ತು. ನಾನು ಸುಮ್ಮನೆ ಇದ್ದೆ. ಇನ್ನೇನು ಬೋಸ್ಟನ್ ಹತ್ರ ಬರಬೇಕು, ಭಗವಂತ ಏನ್ ದಾರಿಯಪ್ಪ ಅಂತ ಯೋಚನೆ ಮಾಡುವಾಗ ಆ ಹೆಣ್ಮಗಳ ಹತ್ರ ಬಂದು ಕೇಳಿದ್ರು, ಆರ್ ಯು ಎನ್ ಇಂಡಿಯನ್? ಎಸ್, ಐ ಆಮ್ ಎನ್ ಇಂಡಿಯನ್. ಅವ್ರು ಕೂಡ ಹೇಳ್ದು, ಸ್ವಾಮೀಜಿ ನಾನು ಕ್ಯಾಥರಿನ್ ಸ್ಯಾಂಡ್ಬಾರ್ಗ್ ಅಂತ, ಬೋಸ್ಟನ್ನವಳು. ನೀವು ಬೋಸ್ಟನ್ನಿಗೆ ಹೋಗ್ತಿದ್ದೀರಾ? ಹೌದು, ಬೋಸ್ಟನ್ನಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಪರಿಚಯದಲ್ಲಿ ಯಾರಾದ್ರು ಇದ್ದಾರಾ? ಹೇಳ್ದು ಹೌದು ಇದ್ದಾರೆ. ಅವ್ರು ಕೇಳಿದ್ದು, ಯಾರು ಸ್ವಾಮೀಜಿ? ನೀವೇನು ಪರಿಚಯ ಇದ್ದೆ ನಾನು. ಆ ಹೆಣ್ಮಗಳಿಗೆ ಆನಂದ ಆಯ್ತು, ಬೇಜಾರಾಯ್ತು ಗೊತ್ತಾಗಲಿಲ್ಲ. ಅವಳು, ಖಂಡಿತ ಸ್ವಾಮೀಜಿ, ನೀವು ನಮ್ಮ ಮನೆಗೆ ಬನ್ನಿ ಅಂತ ಮನೆಗೆ ಕರ್ಕೊಂಡು ಹೋದ್ರು. ಕುರುಡರಿಗೆ ಎರಡೂ ಕಣ್ ಸಿಗುತ್ತೆ ಅಂದ್ರೆ ಏನಾದ್ರೂ ಬೇಡ ಅಂತಾರೆ. ನಾನು ಆರಾಮಾಗ ಉಳ್ಕೊಂಡೆ. ಆಕೆ ಆ ಮನೆಯಲ್ಲಿ ಯಾರ್ಯಾರು ಇದ್ದಾರೋ ಅವರಿಗೆಲ್ಲ ನನ್ನ ಪರಿಚಯ ಮಾಡಿಕೊಟ್ಟಿದ್ದಂತೆ. ಪಕ್ಕದ ಮನೆಯವರಿಗೆಲ್ಲ ಕರಿತಾ ಇದ್ರು, ಬನ್ನಿ ಬನ್ನಿ ಬನ್ನಿ, ನಮ್ಮನೆಗೆ ಒಬ್ಬ ವಿಚಿತ್ರ ದೇಶದ ಸಾಧು ಬಂದಿದ್ದಾರೆ, ತೋರಿಸ್ತೀನಿ ಅಂತ ಕರೆಯೋಳು. ಎಲ್ಲರೂ ಬಂದು ಬಂದು ನಾನು ನೋಡ್ಕೊಂಡು ಹೋಗ್ತಾ ಇದ್ದೆ. ಸರ್ಕಸ್ನಲ್ಲಿ ಕರಡಿಗಳ ಪರಿಸ್ಥಿತಿ ಎಂತದ್ದು ಅಂತ ನನಗೆ ಅಮೆರಿಕಾದಲ್ಲೇ ಗೊತ್ತಾಗಿತ್ತು. ಆದ್ರೆ ಅದೇ ಸ್ಯಾಂಡ್ಬಾರ್ ಮನೆಯಲ್ಲೇ ನನಗೆ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ರೈಟ್ ಅವರು ಸಂಪರ್ಕ ಆಯ್ತು. ರೈಟ್ ಅವ್ರ ಜೊತೆ ತುಂಬಾ ಹೊತ್ತುಗಳ ಕಾಲ ಮಾತಾಡಿ ಆಮೇಲೆ ಹೇಳಿದ್ರು, ಸ್ವಾಮೀಜಿ ಯು ಮಸ್ಟ್ ಅಟೆಂಡ್ ದ ಪಾರ್ಲಿಮೆಂಟ್ ಆಫ್ ರಿಲಿಜನ್ ಸ್ವಾಮೀಜಿ, ಅಂಡ್ ಯು ಮಸ್ಟ್ ರೆಪ್ರೆಸೆಂಟ್ ಹಿಂದೂ ರಿಲಿಜನ್ ಇನ್ ದಟ್ ಪಾರ್ಲಿಮೆಂಟ್. ನಾನು ಹೇಳಿದೆ, 1,000 ಕಿಲೋಮೀಟರ್ಗಳ ದೂರದಿಂದ ಅದಕ್ಕೋಸ್ಕರವೇ ನಾನು ಬಂದಿರೋದು. ಆದ್ರೆ ಏನ್ ಮಾಡ್ಲಿ, ನಾನು ಯಾರು ಅನ್ನುವಂತ ಪರಿಚಯ ಪತ್ರವೂ ಇಲ್ವಲ್ಲ, ಇಂಟ್ರೊಡಕ್ಷನ್ ಇಲ್ವಲ್ಲ ನನಗೆ ಅಂತಂದ್ರೆ ಅವ್ರು ಹೇಳಿದ್ರು, ಇಂಟ್ರೊಡಕ್ಷನ್? ಇಂಟ್ರೊಡಕ್ಷನ್ ಟು ಯು ಸ್ವಾಮೀಜಿ, ಆಸ್ಕಿಂಗ್ ಇಂಟ್ರೊಡಕ್ಷನ್ ಫ್ರಮ್ ಯು ಈಸ್ ಆಸ್ ಗುಡ್ ಆಸ್ ಆಸ್ಕಿಂಗ್ ಇಂಟ್ರೊಡಕ್ಷನ್ ಫ್ರಮ್ ಸನ್ ಆರ್ ಮೂನ್ ಸ್ವಾಮೀಜಿ ಅಂತ. ನಿಮ್ಮಿಂದ ಪರಿಚಯ ಕೇಳೋದು, ಸೂರ್ಯ ಚಂದ್ರರಿಂದ ಕೇಳೋದು ಒಂದೇ ಅಂತ ಒಂದು. ನಾನು ಹೇಳಿದೆ, ಪ್ರೊಫೆಸರ್ರೇ ಇದು ಯಾವುದು ನನಗೆ ಅರ್ಥ ಆಗೋದಿಲ್ಲ. ಸಮ್ಮೇಳನದ ವೇದಿಕೆಯಲ್ಲಿ ಒಂದು ಪರಿಚಯ ಪತ್ರ ಬೇಕು, ಯಾರು ಕೊಡ್ತಾರೆ ಅದನ್ನ ಅಂತಂದ್ರೆ ಅವ್ನು ಹೇಳ್ದ, ಡೋಂಟ್ ವರಿ ಸ್ವಾಮೀಜಿ, ಇಟ್ ಈಸ್ ವೆರಿ ಸಿಂಪಲ್, ಐ ವಿಲ್ ಡೂ ಇಟ್ ಫಾರ್ ಯು ಅಂತ ಹೇಳಿ ಒಂದು ಪರಿಚಯ ಪತ್ರವನ್ನು ಕೊಟ್ಟ, ವಿಳಾಸವನ್ನು ಕೊಟ್ಟು ಕಳಿಸ್ಕೊಟ್ಟ. ಗುರು ಮಹಾರಾಜ ಬೆನ್ನು ಬಿಡ್ಲಿಲ್ಲ. ಚಿಕಾಗೋ ಬರೋ ವೇಳೆಗೆ ಪರಿಚಯ ಪತ್ರವೂ ಕಳೆದೋಗಿತ್ತು, ವಿಳಾಸವೂ ಕಳೆದೋಗಿತ್ತು. ಚಿಕಾಗೋದಲ್ಲಿ ವಿಳಾಸವೇ ಇಲ್ಲದೆ ಯಾರನ್ನಾದ್ರೂ ಹುಡುಕ್ಬೇಕು ಅಂದ್ರೆ ಎಂತ ಸಂಕಟ ಅಂತ ಹುಡುಕದವರಿಗೆ ಗೊತ್ತು. ಇದೊಂಥರ ಈ ಸಾಸಿವೆ ಕಾರಿನೊಳಗೆ ನಾವೇನಾದ್ರೂ ಮತ್ತೊಂದು ಏನಾದ್ರೂ ರಾಗಿ ಹುಡುಕ್ಲಿಕ್ಕೆ ಹೋಗ್ತೀವಲ್ಲ, ಆ ಥರದ ಪರಿಸ್ಥಿತಿ. ನಾನು ಉಸ್ಸಪ್ಪ ಅಂತ ಹೇಳಿ ಒಂದು ಮನೆ ಮುಂದೆ ಕೂತ್ಬಿಟ್ಟೆ. ಹೇ ಗುರುದೇವ, ಎಂತ ಸ್ಥಿತಿಗೆ ತಂದಿಟ್ಬಿಟ್ಟಿಯಪ್ಪ ಅಂತ ಕೇಳೋ ವೇಳೆ ಸರಿಯಾಗಿ ಒಂದು ದೊಡ್ಡ ಬಗಲೆಯಿಂದ ಒಂದು ಹೆಣ್ಮಗಳು ನಡ್ಕೊಂಡು ಬಂದು, ಸ್ವಾಮೀಜಿ ಆರ್ ಯು ಎನ್ ಇಂಡಿಯನ್? ನೀವು ಸರ್ವಧರ್ಮ ಸಮ್ಮೇಳನ ಬಂದಿರೋರ? ಆಶ್ಚರ್ಯ ಆಗಿತ್ತು. ಹೇಳಿದ ಹೌದು ಹೌದು, ನಾನು ಅದಕ್ಕೆ ಬಂದಿರೋನು, ಆದ್ರೆ ವಿಳಾಸ ಕಳೆದೋಗಿದೆ, ಏನ್ ಮಾಡ್ಲಿ. ಆಕೆ ಹೇಳಿದ್ರು, ಡೋಂಟ್ ವರಿ ಸ್ವಾಮೀಜಿ, ಈ ಸಮ್ಮೇಳನದ ಸಂಘಟಕರಲ್ಲೊಬ್ರು ಮಿಸ್ಟರ್ ಭೈನೋರ್ ಅಂತ, ನನ್ ತುಂಬಾ ಹತ್ರದವರು, ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ ಸ್ವಾಮೀಜಿ ಅಂತ ಮನೆ ಕರ್ಕೊಂಡು ಹೋಗ್ಬಿಡದ? ಆ ಮಿಸ್ ಹೇಳ್, ನನ್ ಮದರ್ ಚರ್ಚ್ ಅಂತಾನೆ ಆಕೆನ ಕರೀತಾ ಇದ್ದೆ. ಅದೆಷ್ಟು ಪ್ರೀತಿ ತೋರಿಸಿತ್ತು. ನಾನು ಗುರು ಮಹಾರಾಜನ್ನ ಎಷ್ಟು ನೆನಪಿಸ್ಕೊಂಡ್ರು ಕಡಿಮೆ. ಆಕೆಯ ಮನೆಗೆ ಹೋದೆ, ಆಕೆಯ ಮನೇಲಿ ಉಳ್ಕೊಂಡೆ. ಅಲ್ಲಿಂದ ನೇರವಾಗಿ
ಸರ್ವಧರ್ಮ ಸಮ್ಮೇಳನದ ವೇದಿಕೆ ಇರುವಂತಹ ಪರಿಸ್ಥಿತಿ ಬಂತು. ಹತ್ತಾರು ಜನ ವೇದಿಕೆಯ ಮೇಲೆ ನಾನು ಒಂದು ಮೂಲೆಯಲ್ಲಿ ಒಬ್ಬಂಟಿಗನಾಗಿ ಕೂತ್ಕೊಂಡಿದ್ದೆ. ನಿರೂಪಕರು ನನ್ನ ಕೇಳಿದ್ರು, ಮಿಸ್ಟರ್ ವಿವೇಕಾನಂದ, ವಿಲ್ ಸ್ಪೀಕ್ ನೆಕ್ಸ್ಟ್? 7,000 ಜನರು ನೋಡಿ ನನಗೆ ಗಾಬರಿ ಆಗೋಗಿತ್ತು. ನಾನು ಹೇಳಿದೆ, ಇನ್ನೊಬ್ಬರು ಆಗ್ಬಿಡ್ಲಿ, ಆಮೇಲೆ ಮಾತಾಡ್ತೀನಿ. ಒಬ್ಬರು ಮುಗಿದ ನಂತರ ಮತ್ತೆ ಕೇಳಲಾಯ್ತು, ನೀವು ಮಾತಾಡ್ತೀರಾ? ಇನ್ನೊಬ್ಬರು ಆಗ್ಬಿಡ್ಲಿ, ಆಮೇಲೆ ಮಾತಾಡ್ತೀನಿ. ಹೀಗೆ ಕಾಲ ಕಳೆದಾಗ ಅವರಿಗೂ ಅನ್ನಿಸ್ಬಿಟ್ಟಿತ್ತು, ಈ ಮನುಷ್ಯ ಮಾತಾಡ್ಲಿಕ್ಕೆ ಬಂದಿಲ್ಲ, ವಿಚಿತ್ರ ಪೋಷಾಕ್ ಹಾಕೊಂಡು ಎಲ್ರಿಗೂ ದರ್ಶನ ಕೊಟ್ಟು ಹೋಗ್ಲಿಕ್ಕೆ ಬಂದಿದ್ದಾನೆ. ಕೊನೆಗೂ ಹೋಗ್ಲೇಬೇಕಾಗಿ ಬಂದಾಗ ಪಕ್ಕದಲ್ಲಿದ್ದ ಒಬ್ಬ ಪಾದ್ರಿ ಧೈರ್ಯ ತುಂಬಿದ್ರು, ಯೋಚನೆ ಮಾಡ್ಬೇಡಿ, ನಾವೆಷ್ಟೋ ಜನ ಎದುರಿಗೆ ಮಾತಾಡಿದ್ದೀವಿ, ಇದು ಯಾವ ಮಹಾ? ಧೈರ್ಯವನ್ನು ತುಂಬಿಕೊಂಡು ನನ್ನ ಹೆಸರು ತಂದಾಗ ನಾನು ಎದ್ಕೊಂಡೆ, ವೇದಿಕೆ ಬಳಿ ನಿಂತ್ಕೊಂಡೆ, ಶಾರದಾ ಮಾತೆಯನ್ನ ಸ್ಮರಣೆ ಮಾಡಿಕೊಂಡೆ, ಆ ತಾಯಿಯನ್ನ ನಮಸ್ಕರಿಸ್ತಾ ಶಕ್ತಿ ಕೊಡುತ್ತಾ ಅಂತ ಬೇಡಿಕೊಳ್ತಾ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ, ಪ್ರಪಂಚದ ಅತ್ಯಂತ ಪ್ರಾಚೀನ ಸಂಘವಾದ ಸನ್ಯಾಸಿಗಳ ಸಂಘದ ಪರವಾಗಿ ನಾನು ನಿಮಗೆಲ್ಲ ಕೃತಜ್ಞತೆಯನ್ನು ಸಮರ್ಪಿಸುತ್ತೇನೆ. ವಿವಿಧ ಧರ್ಮಗಳ ಮಾತೆಯ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತೇನೆ. ಧಾರ್ಮಿಕ ಸಹನೆಯನ್ನು ಎಲ್ಲ ಧರ್ಮಗಳು ಯೋಗ್ಯ ಎನ್ನುವುದನ್ನು ಜಗತ್ತಿಗೆ ಬೋಧಿಸಿದ ಧರ್ಮಕ್ಕೆ ಸೇರಿದವರು ನಾನು ಅನ್ನುವ ಹೆಮ್ಮೆನಲ್ಲಿ, ಯಾವ ಧರ್ಮಕ್ಕೆ ಎಕ್ಸ್ಕ್ಲೂಷನ್ ಅನ್ನೋ ಪದವನ್ನ ಅನುವಾದಿಸುವುದು ಗೊತ್ತೇ ಇಲ್ವೋ ಅಂತಹ ಧರ್ಮಕ್ಕೆ ಸೇರಿದವರು ನಾನು ಅನ್ನುವಂತ ಹೆಮ್ಮೆನನ್ನದು. ಪರಧರ್ಮ ಸಹಿಷ್ಣುತೆಯಲ್ಲಿ ನಮಗೆ ನಂಬಿಕೆ ಉಂಟು. ಅಷ್ಟೇ ಅಲ್ಲ, ಎಲ್ಲ ಧರ್ಮಗಳು ಸತ್ಯ ಎಂಬುದನ್ನು ನಾವು ಒಪ್ಪುತ್ತೇವೆ. ಬೌದ್ಧ ಮತ್ತು ಸಿಖ್ ಧರ್ಮಗಳು ಯಾವ ಧರ್ಮದ ಶಾಖೆ ಮಾತ್ರವೋ ಅಂತ ಧರ್ಮಕ್ಕೆ ಸೇರಿದವರು ನಾನು ಅಂತ ಅತ್ಯಂತ ಹೆಮ್ಮೆಯಿಂದ ನಿಮ್ ಜೊತೆ ಮಾತಾಡ್ಲಿಕ್ಕೆ ನಿಂತಿದ್ದೀನಿ. ಹೀಗಂತ ನಾನು ಹೆಮ್ಮೆಯಿಂದ ನನ್ನ ಧರ್ಮದ ಕುರಿತಂತೆ, ನನ್ನ ದೇಶದ ಕುರಿತಂತೆ ಹೇಳ್ಕೊಳ್ತಾ ಇದ್ರೆ ಜನ ಅಚ್ಚರಿಯ ಕಂಗಳಿಂದ ನೋಡ್ತಾ ಇದ್ರು. ಅಲ್ಲಿವರೆಗೂ ಭಾರತೀಯರು ಹಿಂದೂಗಳು ಅಂತಂದ್ರೆ ಹಾವಾಡಿದ್ರು ಅಂತ ತಿಳ್ಕೊಂಡಿದ್ರು. ಈ ದೇಶದ ಜನಕ್ಕೆ ನಾಗರಿಕತೆ ಇಲ್ಲ ಅಂತ ತಿಳ್ಕೊಂಡಿದ್ರು. ನಾವು ಹೋಗಿರೋದ್ರಿಂದ ಈ ದೇಶದ ಜನ ಉದ್ಧಾರ ಆಗಿದ್ರು ಅಂತ ಭಾವಿಸ್ತಾ ಇದ್ರು. ನಾನು 3.5 ನಿಮಿಷಗಳ ಮಾತು ಮುಗಿದ ನಂತರ ಅವರ ಚಿಂತನೆಯಲ್ಲಿ ಬದಲಾವಣೆ ಬಂದಿತ್ತು. ಒಂದು ಪತ್ರಿಕೆ ತುಂಬಾ ಚೆನ್ನಾಗಿ ಬರೀತು, ಅದರಲ್ಲಿ ಹೇಳ್ತು, ನಾವು ಲಕ್ಷಾಂತರ ಡಾಲರ್ ನ ಖರ್ಚು ಮಾಡಿ ನಮ್ಮ ದೇಶದಿಂದ ಮಿಷನರಿಗಳನ್ನ ಭಾರತಕ್ಕೆ ಕಳ್ಸ್ಕೊಡ್ತೀವಿ, ಆದ್ರೆ ವಿವೇಕಾನಂದರಂತ ಮಿಷನರಿಗಳನ್ನ ನಾವು ಅಮೆರಿಕಕ್ಕೆ ಕಳ್ಸ್ಕೊಳ್ಬೇಕು ಅಂತ ಬರೆದ್ಬಿಡ್ತು. ಒಂದು ದಿನದ ಮುಂಚೆ ಅಬ್ಬೆ ಪಾಡಿ ಹಾಕಿದ್ದವ ನಾನು ಭಿಕ್ಷೆ ಬೆಳೆದ್ರೆ ಭಿಕ್ಷೆ ಕೊಡೋ ಜನ ಇರ್ಲಿಲ್ಲ. ಆದ್ರೆ ಇವತ್ತು ಈ ದಿನ ಕಳೆಯೋದ್ರೊಳಗಾಗಿ ನಾನು ಹಿಂದೂ ಮಾಂಗ್ ಅಂತ ಖ್ಯಾತಿ ಪಡ್ಕೊಂಡಿದ್ದೆ. ಹೋದ ಕಡೆಯಲ್ಲೆಲ್ಲ ನನ್ನ ದೊಡ್ಡ ದೊಡ್ಡ ಭಾವಚಿತ್ರಗಳನ್ನು ನಿಲ್ಲಿಸಿದ್ರು. ನಾನು ಮತ್ತೆ ಮತ್ತೆ ಅಮ್ಮನ ಕೇಳ್ಕೊಳ್ತಿದ್ದೆ, ಅಮ್ಮ ಅಮ್ಮ ನಾನು ಇದಕ್ಕೋಸ್ಕರ ಬಂದಿಲ್ಲಮ್ಮ, ನನಗೆ ಹೆಸರು ಕೀರ್ತಿಗೆ ಏನು ಬೇಡಮ್ಮ, ನಾನು ನನ್ನ ದೇಶದ ಸೇವೆ ಮಾಡಬೇಕು ಅಂತ ಬಂದವನು, ಕರುಣೆ ಮಾಡಮ್ಮ ಕರುಣೆ ಮಾಡಮ್ಮ ಅಂತ ಪದೇ 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 ಗೋಗರಿತಾ ಇದ್ದೆ. ಈ ಸಂದರ್ಭದಲ್ಲಿ ಒಳ್ಳೆ ಅನುಭವಗಳು ಆಯ್ತು. ನಾನು ಎಷ್ಟು ಕಡೆ ಪುಟ್ಟ ಪುಟ್ಟ ಈ ಸಭೆಗಳನ್ನ ಉದ್ದೇಶಿಸಿ ಮಾತಾಡಿದ್ನೋ ಲೆಕ್ಕವಿಲ್ಲ. ಒಂದ್ಸಲ ಅಂತೂ ಡೆಟ್ರಾಯ್ಟ್ನಲ್ಲಿ ಒಂದು ಚರ್ಚ್ ನಲ್ಲಿ ಮಾತಾಡುವಂತ ಅವಕಾಶ ಸಿಕ್ತು. ನಾನು ಹಿಂದೂ ಧರ್ಮದ ಬಗ್ಗೆ ಉಚ್ಚಕಂಠದಲ್ಲಿ ಮಾತನಾಡಿದ್ದಲ್ಲದೆ ಈ ಕ್ರಿಶ್ಚಿಯನ್ ಮಿಷನರಿಗಳು ಭಾರತದಲ್ಲಿ ಮಾಡ್ತಾ ಇರುವಂತ ಅತ್ಯಾಚಾರಗಳ ಕುರಿತಂತೂ ಕೂಡ ಮಾತನಾಡಿದೆ. ಅದಿನ ಫಾದರ್ಗೆ ಕೋಪ ಬಂತು. ಅವರು ಎದ್ದು ಕೇಳಿದ್ರು, ಮಿಸ್ಟರ್ ವಿವೇಕಾನಂದ, ಏನು ಅಂತ ಹೇಳ್ತಿದ್ದೀರಿ ನೀವು? ನಮ್ಮ ಮಿಷನರಿಗಳು ಈ ಭಾರತದಂತ ದೇಶದಲ್ಲಿ ಏನು ಕೆಲಸನೇ ಮಾಡಲಿಲ್ಲ ಅಂತ ಹೇಳ್ತಿದ್ದೀರೇನು? ನಾನು ಅಷ್ಟೇ ನೇರವಾಗಿ ಉತ್ತರ ಕೊಟ್ಟೆ, ಇಲ್ಲ ನೀವು ಖಂಡಿತವಾಗಿಯೂ ಕೆಲಸ ಮಾಡಿದ್ದೀರಿ, ಆದ್ರೆ ಎಲ್ಲೆಲ್ಲಿ ನಿಮ್ಮ ಸರ್ಕಾರಗಳಿವೆಯೋ ಅದರ ಕೆಳಗೆ ಮಾತ್ರ ಕೆಲಸ ಮಾಡ್ತೀರಿ. ಜಗತ್ತಿನ 100 ದೇಶಗಳಲ್ಲಿ ಇವತ್ತಿಗೂ ಹಸಿವಿನಿಂದ ಜನ ನರಳ್ತಾ ಇದ್ದಾರೆ, ಅಲ್ಲಿಗೆ ಹೋಗಿ ಸೇವೆ ಮಾಡೋದಿಲ್ಲ. ನಿಮ್ಮ ಉದ್ದೇಶ ಬರೀ ಸೇವೆ ಅಲ್ಲ, ಮತಾಂತರ ಮಾಡೋದು ನಿಮ್ಮ ಉದ್ದೇಶ. ಒಂದನ್ನ ನೆನ್ಪಿಟ್ಕೊಳ್ಳಿ, ಆಮಿಷಕ್ಕೆ ಒಳಗಾಗಿ ಮತಾಂತರನಾದವನು ನಿಮ್ ಜೊತೆ ಇರ್ತಾನೆ ತಿಳ್ಕೊಂಡಿದ್ದೀರೇನು? ಯಾರು ತನ್ನ ಸಂಸ್ಕೃತಿಯನ್ನೇ ಗೌರವಿಸೋದಿಲ್ವೋ ಅವನು ನಿಮ್ಮ ಸಂಸ್ಕೃತಿಯನ್ನೇ ಗೌರವಿಸ್ತಾನೆ, ನೆನ್ಪಿಟ್ಕೊಳ್ಳಿ ಅಂತ ನೇರವಾದ ಮಾತನ್ನು ಹೇಳಿದ್ದೆ ಅವರಿಗೆ. ಬಹಳ ಜನರಿಗೆ ನನ್ನ ಈ ಮಾತಿನ ಇಷ್ಟ ಆಗಿತ್ತು. ಕೆಲವರಷ್ಟು ಈ ಮಾತುಗಳನ್ನು ಕೇಳಿ ಹತ್ತಿರ ಬಂದು ಹೇಳ್ತಿದ್ರು, ಸ್ವಾಮೀಜಿ ಈ ಜನ ತುಂಬಾ ಕೆಟ್ಟವರು, ನೀವು ಹೀಗೆ ಮಾತಾಡ್ತಿದ್ರೆ ನಿಮ್ಮನ್ನ
ಕೊಲೆಯೂ ಮಾಡಿಬಿಡ್ತಾರೆ ಸ್ವಾಮೀಜಿ. ನಾನು ಹೇಳಿದೆ ಸತ್ಯಕ್ಕೋಸ್ಕರ ಪ್ರಾಣ ಕೊಡುವಂತ ನಾಳಿನಿಂದ ಬಂದವನಪ್ಪ, ಪ್ರಾಣ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸುಳ್ಳು ಹೇಳುವುದಿಲ್ಲ. ಪ್ರಾಣ ಬೇಕಿದ್ರೆ ಹೋಗ್ಲಿ, ಆದ್ರೆ ಜೀವನದುದ್ದಕ್ಕೂ ಸತ್ಯವನ್ನು ಮಾತ್ರ ಬಿಡೋದಿಲ್ಲ ಅನ್ನೋ ಮಾತನ್ನ ಅವರಿಗೆ ತುಂಬಾ ನೇರವಾಗಿ ಹೇಳಿದ್ದೆ. ಅನೇಕರಿಗೆ ಹೀಗೆ ನೇರವಾಗಿ ನಾನು ಉತ್ತರ ಕೊಡ್ತಿದ್ದೆ. ಹೀಗಾಗಿ ಅಮೆರಿಕಾದಲ್ಲಿ ನನ್ನ ಶಿಷ್ಯ ವರ್ಗ ಬೆಳೆದು ಬಿಡ್ತು, ಅನೇಕ ಪಾತ್ರಗಳಿಗೆ ಹೊಟ್ಟೆ ಉರಿ ಕೂಡ ಜಾಸ್ತಿನೇ ಆಯ್ತು. ಬಿಡಿ, ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗಿರುವಂತ ಒಂದು ಅಪರೂಪದ ಪ್ರಸಂಗ ಅಂತಂದ್ರೆ, ನಾನು ಇಂಗ್ಲೆಂಡಿಗೆ ಹೋಗ್ಬೇಕಾಗುವಂತ ಪ್ರಸಂಗ. ನಾನು ಹೊರಟು ನಿಂತಾಗ ಮಿಸ್ ಹೇಲ್ ನನ್ನ ಕೇಳಿದ್ದು, ಸ್ವಾಮೀಜಿ ಅಮೆರಿಕಾದಲ್ಲಿ ನಿಮ್ ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇದೆ, ನೀವ್ಯಾಕೆ ಇಂಗ್ಲೆಂಡಿಗೆ ಹೋಗ್ತಿದ್ದೀರಿ? ನಾನು ಹೇಳಿದೆ ನನ್ನ ಗುರುದೇವನ ಆಜ್ಞೆ ಕಡಮ, ನನ್ನ ಗುರುದೇವ ಆಜ್ಞೆ ಕೊಟ್ಟ ತಕ್ಷಣ ನಾನು ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀನಿ. ಅವಳಿಗೆ ಆಶ್ಚರ್ಯ ಆಯ್ತು, ಸ್ವಾಮೀಜಿ ನಿಮ್ ಗುರುದೇವ ಈಗ ಇಲ್ವಲ್ಲ, ಮತ್ ಆಜ್ಞೆ ಹೇಗೆ ಕೊಡ್ತಾರೆ? ನಾನು ಹೇಳಿದೆ ಅವ್ರ ಆಜ್ಞೆ ಕೊಡೋ ರೀತಿ ಅಂತ ದೋಸ್ತ ನಿಮ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಒಂದಂತೂ ನೆನ್ಪಿಟ್ಕೊಳ್ಳಿ, ನನ್ನ ಗುರುದೇವ ಕೊಂಡುಕೊಂಡಿರುವಂತ ನೌಕರ ನಾನು, ಅವ್ರು ಏನ್ ಕೆಲಸ ಹೇಳ್ತಾರೋ ಅದನ್ನ ಮಾಡ್ಲಿಕ್ಕೋಸ್ಕರ ಇರೋದು ನಾನು ಅಂತಂದೆ. ಆಕೆಗೆ ಅದೆಷ್ಟು ಅರ್ಥ ಆಯ್ತೋ ಬಿಡ್ತೋ, ಆದ್ರೆ ಆಕೆ ಅಂತೂ ಸದಾ ನನ್ನ ಬಗ್ಗೆ ಎಚ್ಚರಿಕೆ ವಹಿಸ್ತಿದ್ಲು. ಯಾರಾದ್ರೂ ಹೆಣ್ಮಕ್ಳು ನನ್ನ ಸುತ್ತ ಬಂದು ನಿಂತ್ರೆ ಆಕೆ ದುರ್ಬಿಟ್ಕೊಂಡು ನೋಡ್ತಿದ್ಲು ಏನ್ ಮಾಡ್ಬಿಡ್ತಾರೋ ಅಂತ. ಅದೇ ಹೇಳ್ತಿದ್ದೆ, ಯೋಚನೆ ಮಾಡಬೇಡಿ ತಾಯಿ, ರಾಜರ ಮಹಲ್ನಲ್ಲಿ ಪರಿಚಾರಿಕೆಯಿಂದ ಗಾಳಿನೂ ಬೀಸ್ಕೊಂಡಿದ್ದಿ ನಾನು, ಇವರೆಲ್ಲ ಏನ್ ಮಹಾ ಅಂತ ಆಕೆ ಹೇಳ್ತಿದ್ದೆ. ಇಷ್ಟಾಗಿ ಒಂದ್ಸಲ ಒಂದು ಸುಂದರವಾದ ಪ್ರಸಂಗ ನಡೀತು. ಮಿನಾ ಪೊಲೀಸ್ನಲ್ಲಿ ಒಂದ್ ಹೆಣ್ಮಗ್ಳು ಇದ್ದಿದ್ದಂತೆ ಓಡ್ಬಂದು, ಸ್ವಾಮೀಜಿ ಯು ಆರ್ ಮೈ ರೋಮಿಯೋ ಅಂತಂದ್ಬಿಟ್ಟು. ನಾನು ಹೇಳಿದೆ ತಾಯಿ ಶೇಕ್ಸ್ಪಿಯರ್ನ ಇನ್ನೊಂದ್ಸಲ ಸರಿಯಾಗಿ ಓದ್ಕೋ ತಾಯಿ ಅಂತಂದೆ. ನೀವೆಲ್ಲರೂ ಶೂರ್ಪನಕ್ಕಿ ಭಾರತದಲ್ಲಿ ಮಾತ್ರ ಇರ್ತಾಳೆ ಅಂತ ತಿಳ್ಕೊಂಡಿದ್ದೀರೇನು? ಅಮೆರಿಕಾ ಇಲ್ಲಿಂದಲೂ ಶೂರ್ಪನಕ್ಕಿ ಇರ್ತಾರೆ, ತುಂಬಾ ತೊಂದರೆ ಕೊಡ್ತಾರಲ್ಲ. ನಾವು ಅವರಿಂದ ಪಾರಾಗ್ಬೇಕಾದ್ರೆ ಹರಸಾಹಸ ಮಾಡ್ಬೇಕಾಯ್ತು. ಒಂದ್ಸಲ ಒಂದ್ ಹೆಣ್ಮಗಳು ಬಂದು ನನ್ ಕೇಳಿದ್ದು, ನಾನು ನಿಮ್ಮ ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಾನು ಕೇಳಿದೆ ಯಾಕೆ ತಾಯಿ ಮದುವೆ ಆಗ್ಬೇಕು? ಆ ಹೆಣ್ಮಗಳು ಹೇಳ್ಕೊ ನಿಮ್ಮಂತ ಅವ್ರ ಮಗ ನನಗ್ ಬೇಕು, ಅದಕ್ಕೋಸ್ಕರ ಮದುವೆ ಆಗ್ಬೇಕು. ನಾನು ಹೇಳಿದೆ ನಾನು ಏನ್ ಮದುವೆ ಆಗ್ಬೇಕು, ಮದುವೆ ಆದ್ರೆ ಒಂದ್ ಮಗು ಹುಟ್ಟಿ ಇಷ್ಟು ಎತ್ತರಕ್ಕೆ ಬೆಳೆದು ನನ್ನಂತರ ಆಗ್ಬೇಕು, ಅದ್ರ ಬದಲು ನನ್ನೆ ನಿನ್ ಮಗ ಯಾಕೆ ತಿಳ್ಕೊಳ್ಬಾರ್ದು ತಾಯಿ? ಇಂಗ್ಲೆಂಡಿಗೆ ಹೋದಾಗ ನನಗೆ ಅಲ್ಲೊಂದು ಅಪರೂಪದ ಪ್ರಸಂಗ. ಇಂಗ್ಲೆಂಡ್ ಅಲ್ಲಿ ನಾನು ಒಂದ್ಸಲ ಪ್ರವಚನ ಮಾಡ್ತಿರ್ಬೇಕಾದ್ರೆ ಮುಂದಿನ ಸಾಲ ಒಂದು ಹೆಣ್ಮಗಳು ಕೂತಿದ್ಲು. ಸಾಕ್ಷಾತ್ ಸರಸ್ವತಿ ವಿದೇಶಿ ಪೋಷಾಕ್ನಲ್ಲಿ ಬಂದ್ರೆ ಹೆಂಗ್ ಕಾಣ್ತಾಳೋ ಹಂಗ್ ಕಾಣ್ತಿತ್ತು ಆ ಹೆಣ್ಮಗು. ಅವಳನ್ನ ನೋಡಿ ನನಗಂತೂ ಬಹಳ ಸಂತೋಷ ಆಯ್ತು. ಅಷ್ಟೊತ್ತಿಗೆ ಯಾರೋ ಬಂದು ಪರಿಚಯ ಮಾಡಿಕೊಟ್ರು, ಸ್ವಾಮೀಜಿ ಈಕೆ ಮಾರ್ಗ್ರೆಟ್ ನೋಬಲ್ ಅಂತ, ತುಂಬಾ ನೋಬಲ್ ವ್ಯಕ್ತಿತ್ವದ ಹೆಣ್ಮಗಳು ಸ್ವಾಮೀಜಿ. ಅದಕ್ಕೆ ನೋಡಿದ ತಕ್ಷಣ ಗೊತ್ತಾಯ್ತು, ಆದ್ರೆ ಮಾರ್ಗ್ರೆಟ್ ನೋಬಲ್ರು ಒಂದು ವಿಚಿತ್ರವಾದ ಕಾಯಿಲೆ ಅಂತಾನೆ ತಿಳ್ಕೊಳ್ಳಿ. ಆಕೆ ಏನ್ ಮಾತಾಡಿದ್ರು ಅದಕ್ಕೆ ಬಟ್ ಅಂತ ಸೇರಿಸ್ತಾ ಇತ್ತು. ಉದಾಹರಣೆಗೆ, ಸ್ವಾಮೀಜಿ ದಿಸ್ ಇಸ್ ಆಲ್ ರೈಟ್ ಬಟ್, ನೀವೇನೇ ಮಾತಾಡಿದ್ರು ಬಟ್ ಅಂತ ಹೇಳ್ತಿದ್ದು. ನಾನು ದಿನ ಕರೆದು ಹೇಳಿದೆ, ನೋಡು ಈ ನೀನು ಬಟ್ ಆದ್ರೆ ಗೀದ್ರೆ ಹೋದ್ರೆ ಇವೆಲ್ಲ ಎಲ್ಲಿವರೆಗೂ ನಿನ್ನಿಂದ ದೂರ ಆಗೋದಿಲ್ವೋ ಅಲ್ಲಿವರೆಗೂ ನೀನು ಸರಿ ಹೋಗೋದಿಲ್ಲ ಅಷ್ಟ ಅದ್ರ ಕೇಳ್ತಿದ್ದು. ಬಟ್ ಸ್ವಾಮೀಜಿ ಸತ್ಯ ಮತ್ತು ಈ ಅಸತ್ಯಗಳ ಬಗ್ಗೆ ನಾವು ಚರ್ಚೆ ಮಾಡ್ಲೇಬೇಕಲ್ವಾ? ನಾನು ಹೇಳಿದೆ ಎಲ್ಲ ಮಾಡುತ್ತಾಯಿ, ಆದ್ರೆ ಎಲ್ಲಿವರೆಗೂ ಪ್ರತಿಯೊಬ್ಬ ಮಾನವನ ಹೃದಯದಲ್ಲೂ ಭಗವಂತ ಇದ್ದಾನೆ ಅನ್ನೋದನ್ನ ನೀನು ಅರಿತುಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಿನ್ನ ಆಧ್ಯಾತ್ಮ ಶುರುವೇ ಆಗೋದಿಲ್ಲ ಅಂತಂದೆ. ಅದಕ್ಕೆ ಹೇಳಿದ್ರು, ಸ್ವಾಮೀಜಿ ನಿಮ್ಮ ಭೇಟಿ ಮಾಡಿದ್ಮೇಲೆ ನನ್ನ ಬದುಕು ದಿಶಾಹೀನ ಆಗ್ಬಿಟ್ಟಿದೆ, ಒಂದು ದಿಕ್ಕು ಬೇಕು ಅಂತ ಅನ್ನಿಸ್ತಾ ಇದೆ, ಏನಾದ್ರೂ ಮಾರ್ಗ ತೋರಿ ಸ್ವಾಮೀಜಿ ಅಂತಂದ್ಲು. ನಾನು ಹೇಳಿದೆ ಅಮ್ಮ ಯೋಚನೆ ಮಾಡ್ಬೇಡ, ಭಗವಂತ ಎಲ್ಲದಕ್ಕೂ ದಿಕ್ಕು ತೋರಿಸ್ತಾನೆ. ನನ್ನ ತಾಯಂದ್ರಿಗೆ ನನ್ನ ಅಕ್ಕಂದ್ರಿಗೆ ಶಿಕ್ಷಣ ಕೊಡ್ಬೇಕು, ನೀನ್ ಶಿಕ್ಷಣ ಕೊಡ್ಲಿಕ್ ಬರ್ತೀಯಾ ಅಂತ ಕೇಳಿದ ತಕ್ಷಣ ಆಕೆ ಎರಡೂ ಮಂಡಿ ಉರಿ ಕೈ ಮುಂದೆ ಕೇಳ್ಕೊಳ್ತಾಳೆ, ಸ್ವಾಮೀಜಿ ಕ್ಯಾನ್ ಐ ಡಿವೋಟ್ ಮೈ ಹೋಲ್ ಲೈಫ್ ಟು ಯುವರ್ ಮಿಷನ್ ಸ್ವಾಮೀಜಿ? ನಾನು ಹೇಳಿದ್ರೆ ತುಂಬಾ ಸಂತೋಷ ಅಮ್ಮ, ಬಹಳ ಸಂತೋಷ ಆಯ್ತು. ಇವತ್ತಿನಿಂದ ನಿನ್ನ ಹೆಸರು ಮಾರ್ಗ್ರೆಟ್ ನೋಬಲ್ ಅಲ್ಲ, ನೀನು ಸಿಸ್ಟರ್ ನಿವೇದಿತ ಆಗಿರ್ತೀಯ, ಬಾ ನಮ್ಮ ದೇಶಕ್ಕೆ, ನನ್ನ ದೇಶದ ಜನರ ಸೇವೆ ಮಾಡು ಅಂತ ಹೇಳಿದ್ರೆ ಆಕೆ ದೇಶವನ್ನೇ ಬಿಟ್ಟು ಬಂದ್ಬಿಟ್ಟು ನನ್ನ ದೇಶದ ಜನರ ಸೇವೆಗೆ ಅಣಿಯಾಗಿ ನಿಂತು ಬಿಟ್ಟು. ಇಷ್ಟೆಲ್ಲದರ ನಡುವೆ ನನಗೆ ನನ್ನ ಭಾರತದ ನೆನಪು ಕಾಡ್ತಾ ಇತ್ತು. ಯಾವತ್ ನನ್ ಭಾರತಕ್ಕೆ ಹೋಗ್ತೀನೋ, ಯಾವತ್ ನನ್ ಭಾರತಕ್ಕೆ ಹೋಗ್ತೀನೋ ಅಂತ ಅನ್ನಿಸ್ತಾ ಇತ್ತು. ಅಂತೂ ಇತ್ತು ಪ್ರಸಂಗ ಒದಗಿ ಬಂತು. ನಾನು ಮತ್ತೆ ನನ್ನ ಭಾರತದ ಕಡೆಗೆ ಮರಳಿದೆ. ಭಾರತಕ್ಕೆ ಬಂದ ತಕ್ಷಣ ಮೊದಲು ನಾನು ಆ ಬಂಧನ ಹಿಡಿದು ಅಲ್ಲಿನ ಮರಳನ್ನ ಮೈ ಮೇಲೆ ಹಚ್ಕೊಂಡೆ. ಅಮ್ಮ ಅಮ್ಮ ನಿನ್ನ ಸೇವೆ ಮಾಡ್ತೀನಿ ಅಂತ ಹೋದ ನಿನ್ ಮಗ ಮತ್ತೆ ಮರಳಿ ಬಂದಿದ್ದಾನಮ್ಮ, ನಿನ್ ಸೇವೆ ಮಾಡುವಂತ ಅವಕಾಶ ಮಾಡ್ಕೊಡಮ್ಮ ಅಂತ ಆ ತಾಯಿಯ ಆ ಮಣ್ಣನ್ನ ಮೈ ಮೇಲೆ ಹಚ್ಕೊಳ್ತಾ ನಾನು ಭಾವ ಪರವಶನಾಗಿ ಹಾಡ್ಬಿಟ್ಟೆ. ಸ್ಪರ್ಶಕ್ಕೆ ಜೊತೆ ಸುಖ
ನನ್ನ ಸ್ವಾಗತಿಸಲಿಕ್ಕೆ ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ರು. ಮದ್ರಾಸ್ನಲ್ಲಿ ನಾನು ಭಾಷಣ ಮಾಡ್ತಾ ಹೇಳಿದೆ, ನಿಮ್ಮ ದೇಶದ ಅತ್ಯಂತ ಸಾಮಾನ್ಯ ಜನರ ಬಗ್ಗೆ ನೀವು ಕಾಳಜಿ ವಹಿಸುವವರೆಗೂ ಉದ್ಧಾರ ಆಗೋದಿಲ್ಲ. ಎಲ್ಲಿವರೆಗೂ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರೋದಿಲ್ವೋ ಅಲ್ಲಿವರೆಗೂ ಉದ್ಧಾರ ಸಾಧ್ಯವಿಲ್ಲ. ಪುಟ್ಟ ರಾಷ್ಟ್ರ ಇಂಗ್ಲೆಂಡ್ ನಮ್ಮನ್ನ ಆಳ್ತಾ ಇದೆ ಅಂತಂದ್ರೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ ಮಾತ್ರ. ನಾವೆಲ್ಲರೂ ನಮ್ಮ ಮೇಲೆ ವಿಶ್ವಾಸ ಇಡಬೇಕು ಅಂತ ಉಚ್ಚಕಂಠದಲ್ಲಿ ಗರ್ಜಿಸಿ ಬಂದೆ. ಅಲ್ಲಿಂದ ಸ್ಟೀಮರ್ ಅಲ್ಲಿ ನನ್ನ ನಾಡು ಕಲ್ಕತ್ತಾಗಿ ಬಂದೆ. ಮಾತೆಯ ಆ ಕೃಪಾ ವೃಷ್ಟಿಯಲ್ಲಿ ತೊಯ್ದು ಹೋಗಿದ್ದೆ ನಾನು. ಕಲ್ಕತ್ತಾದಲ್ಲಿ ಜನಸಾಗರ ನೆರೆದು ನನ್ನನ್ನು ಸ್ವೀಕರಿಸಬೇಕು ಅಂತ ಕಾಯ್ತಾ ಇತ್ತು. ಅವ್ರ ಜೊತೆ ಪ್ರೀತಿಯಿಂದ ಕಾಲ ಕಳೆದ ನಂತರ ನಾನು ರಾಮಕೃಷ್ಣ ಮಠ ಮತ್ತು ಮಿಷನ್ಗಳ ಕಾಲದಲ್ಲಿ ನಿರತನಾದೆ. ನಾನು ಬಂದಿರೋ ಹಣವನ್ನೆಲ್ಲ ಸೇರಿಸಿಕೊಂಡು ಒಂದು ಪುಟ್ಟ ಜಾಗವನ್ನು ಕೊಂಡುಕೊಂಡು ಇಲ್ಲೇ ಮಠ ಕಟ್ಟಬೇಕು ಅಂತ ಆಲೋಚನೆ ಎಲ್ಲ ಮಾಡ್ತಿದ್ದೆ. ಆ ಹೊತ್ತಿಗೆ ಬಂಗಾಳಕ್ಕೆ ಭೀಕರವಾದ ಬರಗಾಲ ಬಂತು. ನನ್ನ ಸಾಧು ಮಿತ್ರರನ್ನೆಲ್ಲ ಕರೆದು ನನ್ನ ಗುರುಬಾಯಿಗಳನ್ನು ಕರೆದು ಹೇಳಿದೆ, ನೋಡು ಎಂತಹ ಅವಕಾಶ ಬಂದಿದೆ, ನಾವೆಲ್ಲರೂ ಎಷ್ಟು ಸಾಧ್ಯವೋ ಅಷ್ಟು ಸೇವೆ ಮಾಡೋಣ, ಇವರು ಸೇವೆ ಮಾಡ್ತಾ ಮಾಡ್ತಾ ಅದರಲ್ಲೇ ಮುಕ್ತಿ ಕಾಣೋಣ ಅಂತಂದ್ರೆ ಒಬ್ಬ ಗುರುಬಾಯಿ ಕೇಳಿದ್ರು, ಸ್ವಾಮೀಜಿ ಬರಗಾಲ ಜನಕ್ಕೆ ಸೇವೆ ಮಾಡಬೇಕು ಅಂದ್ರೆ ಎಷ್ಟು ಹಣ ಬೇಕಾಗುತ್ತೆ ಗೊತ್ತೇನು, ನಮ್ಮ ಹತ್ರ ಹಣ ಎಲ್ಲಿದೆ ಸ್ವಾಮೀಜಿ? ನನಗೂ ಹೌದು ಅನ್ನಿಸ್ತು. ನಾನು ಕೂಡಲೇ ಹೇಳಿದೆ, ಇಂತಾನೆ ಒಂದು ಜಮೀನ್ ತಗೊಂಡಿದ್ದೀವಲ್ಲ ಮಠ ಕಟ್ಟಬೇಕು ಅಂತ, ಅದನ್ನ ಮಾರ್ಬಿಟ್ರೆ ಆಯ್ತು, ಅದನ್ನ ಮಾರಿ ಬಂದ ಹಣದಲ್ಲಿ ನಾವು ಸೇವೆ ಮಾಡೋಣ. ಅದ್ರ ಬಂದು ಹೇಳಿದ್ರು, ಸ್ವಾಮೀಜಿ ಗಂಟಲು ಹರ್ಕೊಂಡು ಚಿಕ್ಕ ಪುಟ್ಟ ಭಾಷಣಗಳನ್ನೆಲ್ಲ ಮಾಡಿಕೊಂಡು ನೀವು ತಗೊಂಡು ಬಂದಿರೋ ಹಣದಲ್ಲಿ ಜಾಗ ಕೊಂಡ್ಕೊಂಡಿದ್ದೀರಿ, ಅದನ್ನೇ ಮಾರಾಟ ಮಾಡೋಣ ಅಂತಿರಲ್ಲ ಏಕೆ ಸ್ವಾಮೀಜಿ? ನಾನು ಹೇಳಿದೆ, ನಾವು ಸನ್ಯಾಸಿಗಳು ಕಣಪ್ಪ, ನಾವು ಮರದ ಕಡೆಗೆ ವಾಸ ಮಾಡ್ಲಿಕ್ಕೂ ಭಿಕ್ಷಾನ್ನ ಪಡ್ಕೊಂಡು ತಿನ್ಲಿಕ್ಕೂ ಸಿದ್ಧರಾಗಿರ್ಬೇಕು, ಹಿಂಗಿರ್ಬೇಕಾದ್ರೆ ನಾವು ಆ ಜಾಗದ ಮೋಹ ಬಿಡಬೇಕು ಅಂತಂದೆ. ಆದ್ರೆ ಗುರುಮಾತೆಯ ಕೃಪೆ ಎಷ್ಟದ್ದಿತ್ತು ಅಂತಂದ್ರೆ ನಾವು ಸೇವೆ ಮಾಡಿದ್ರು ಆ ಜಾಗ ಮಾರುವಂತ ಯಾವುದೇ ಸ್ಥಿತಿ ನಮ್ಗೆ ಬರ್ಲಿಲ್ಲ, ಅತ್ಯಂತ ಭಕ್ತಿಯಿಂದ ಸೇವೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಸೇವೆ ಮಾಡ್ತಿರ್ಬೇಕಾದ್ರೆ ದಕ್ಷಿಣದಿಂದ ಒಬ್ಬ ಪಂಡಿತರು ಬಂದು ನಿಮ್ಮ ಹತ್ರ ಧರ್ಮದ ಕುರಿತಂತೆ ಚರ್ಚೆ ಮಾಡಬೇಕು, ಸಮಯ ಕೊಡಿ ಅಂತ ಕೇಳಿದ್ರು. ನಾನು ಹೇಳಿದೆ, 10 ನಿಮಿಷದ ಸಮಯ ನಿಮಗೋಸ್ಕರ ಅಂತ. ಆ ಪಂಡಿತರಿಗೆ ಕೋಪ ಬಂದಿತ್ತು, ನಾನು ಧರ್ಮ ಚರ್ಚೆ ಮಾಡಬೇಕು, 10 ನಿಮಿಷ ಕೊಡ್ತೀನಿ ಅಂತಿರಲ್ಲ ನೀವು, 10 ನಿಮಿಷದಲ್ಲಿ ಏನ್ ಚರ್ಚೆ ಮಾಡೋದು? ನಾನು ಹೇಳಿದೆ, ಪಂಡಿತರೇ ಧರ್ಮ ಚರ್ಚೆ ಮಾಡೋ ಸಮಯ ಅಲ್ಲ ಪಂಡಿತರೇ, ಇದು ಕರ್ಮ ಚರ್ಚೆ ಮಾಡಬೇಕು ಪಂಡಿತರೆ, ಧರ್ಮ ಚರ್ಚೆಯನ್ನು ಬಿಡಿ ಪಂಡಿತರೆ. ಎಷ್ಟು ದಿನಗಳ ಕಾಲ ಧರ್ಮ ಚರ್ಚೆ ಮಾಡ್ತಿರ್ತೀರಿ? ನಾವು ಬಹಿರ್ದೆಸೆಗೆ ಹೋದಾಗ ಚಂಪನ್ನ ಬಲಗಡೆ ಇಡಬೇಕು, ಎಡಗಡೆ ಇಡಬೇಕು, ಇಂಥ ಚರ್ಚೆ ಮಾಡ್ಕೊಂಡು ಕಾಲಹರಣ ಯಾಕೆ ಮಾಡ್ತೀರಿ? ಸೇವೆ ಮಾಡ್ಲಿಕ್ಕೆ ಬನ್ನಿ, ಸೇವೆ ಮಾಡೋಣ ಅಂತ ಹೇಳಿದೆ. ಅವ್ರಿಗೆ ನನ್ನ ಮಾತು ಅರ್ಥನೇ ಆಗ್ಲಿಲ್ಲ, ಕೋಪಿಸ್ಕೊಂಡು ಎದ್ದು ಹೋದ್ರು. ನನ್ನ ಬ್ರಹ್ಮಚಾರಿ ಮಿತ್ರರು ಕೆಲವರು ಬಂದು ಕೇಳ್ತಾರೆ, ಸ್ವಾಮೀಜಿ ನನ್ನ ಮನೆ ಬಿಟ್ಟು ಬಂದಿದ್ದು ಯೋಗಿ ಆಗಬೇಕು ಅಂತ ಸ್ವಾಮೀಜಿ, ಆದ್ರೆ ನೀವು ನೋಡಿದ್ರೆ ಭೋಗಿಗಳು ಸೇವೆ ಮಾಡ್ಲಿಕ್ಕೆ ಹಚ್ಚು ಬಿಟ್ಟಿದ್ದಿರಲ್ಲ ನನ್ನ, ನಾನು ಯಾವಾಗ ಯೋಗಿ ಆಗೋದು ಅಂತ ಕೇಳಿದ್ರು. ನಾನು ಹೇಳಿದೆ, ನೋಡಪ್ಪ ಮೊದಲು ಸಮಾಜಕ್ಕೆ ಉಪಯೋಗಿ ಆಗು, ಆಮೇಲೆ ಬೇಕಿದ್ರೆ ಯೋಗಿ ಆಗುವಂತೆ ಅಂತ. ಅವ್ರು ಅರ್ಥ ಮಾಡ್ಕೊಂಡ್ರು, ಅತ್ಯಂತ ಶ್ರದ್ಧೆಯಿಂದ ಸೇವೆ ಮಾಡ್ತಾ ಇದ್ರು. ಆ ಹೊತ್ತಲ್ಲೇ ನಮಗೆ ಮತ್ತೆ ವಿದೇಶಕ್ಕೆ ಹೋಗ್ಬೇಕಾದಂತ ಪ್ರಸಂಗ ಬಂತು. ಈ ಬಾರಿ ನಾನು ಒಬ್ಬನೇ ಹೋಗ್ಲಿಲ್ಲ, ತುರ್ಯಾನಂದರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡೆ. ತುಂಬಾ ಹಠ ಮಾಡುವಂತ ಆ ಸ್ವಾಮಿ ಅವನು ಹೇಳ್ದ, ಸ್ವಾಮೀಜಿ ಆ ವಿಲಾಸದ ರಕ್ತಕ್ಕೆ ನನ್ನನ್ನ ಯಾಕೆ ತಳ್ತೀರಿ, ನಾನು ಹಾಗೆ ಇಲ್ಲೇ ಇರ್ತೀನಿ ಅಂತಂದ. ನಾನಂದೆ, ರುಚಿಯಾಗಿರುವಂತ ಅಡುಗೆಯನ್ನ ಒಬ್ಬನೇ ತಿನ್ಬೇಕೋ ಹಂಚ್ಕೊಂಡು ತಿನ್ಬೇಕೋ? ನನ್ನ ಹೇಳ್ದ, ಹಂಚ್ಕೊಂಡು ತಿನ್ಬೇಕು ಸ್ವಾಮೀಜಿ. ಹಂಗಿದ್ಮೇಲೆ ನಿನ್ನತ್ರ ಇರುವಂತ ರುಚಿಯಾದ ಅಡುಗೆನ ಎಲ್ರಿಗೂ ಹಂಚೋದ್ ಬೇಡ್ವಾ, ಬಾ ನನ್ ಜೊತೆ ಅಂತಂದೆ. ನನ್ನ ಮಾತನ್ನ ಮೀರ್ಲಿಕ್ಕಾಗದೆ ನನ್ನ ಜೊತೆ ಬಂದ. ನನಗೆ ಚೆನ್ನಾಗಿ ನೆನಪಿದೆ, 1900 ಜನವರಿ 12 ಅವತ್ತು ಮಿಸ್ ಮೇರಿ ಮತ್ತು ಕೆಲವು ವಿದೇಶದ ಗೆಳೆಯರೆಲ್ಲ ಕೂತ್ಕೊಂಡು ನನ್ನ ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡಿದ್ರು. ಆಚರಣೆ ಮಾಡಿದವರು ಮಿಸ್ ಮೇರಿ ಚಪ್ಪಾಳೆ ತಟ್ತಾ ಹೇಳಿದ್ರು, ಸ್ವಾಮೀಜಿ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಪಕ್ಕದಲ್ಲಿ ತುರಣಂದ ಇದ್ದವನು ತಮಾಷೆ ಮಾಡ್ತಾ ನನ್ನ ಪಕ್ಕಕ್ಕೆ ಕರೆದು ಹೇಳ್ದ, ಸ್ವಾಮೀಜಿ ನೀವು ಹುಟ್ಟಿದಪ್ಪ ಆಚರಿಸ್ಕೊತಾ ಇದ್ದೀರಾ, ಇರ್ಲಿ ಇರ್ಲಿ ಬೇಲೂರು ಮಠಕ್ಕೆ ವಿಷಯ ಮುಟ್ಟಿಸ್ತೀನಿ, ಅವ್ರಿಗೂ ಹೇಳ್ತೀನಿ ಸ್ವಾಮೀಜಿ ಹುಟ್ಟಿದಪ್ಪ ಆಚರಿಸ್ಕೊತಾ ಇದ್ದಾರೆ ಅಂತ ತಮಾಷೆ ಮಾಡ್ದ. ಅವನ ದೃಷ್ಟಿಯಿಂದ ತಮಾಷೆ ಅಂದ್ರೆ ನಮ್ಗೆ ಯಾಕೋ ದಾಸಿ ಆಗಿತ್ತು. ಕೈ ಹಾಕ್ತಾ, ಏ ತುರ್ಯಾನಂದ ನೀನು ನನ್ನ ಅರ್ಥ ಮಾಡ್ಕೊಂಡಿದ್ದಲ್ಲ, ಇದು ಅವರೆಲ್ಲ ಸೇವ್ ಮಾಡ್ತಿರೋದು ಕಣ, ನಾನು ಮಾಡಿಸ್ಕೊಳ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ಯಾ? ಹೋಗ್ಲಿ ಬಿಡು, ನೀನ್ ಕೇಳದೆ ಅಂತ ಹೇಳ್ತೀರಿ. 39ನೇ ಜನ್ಮದಿನವನ್ನ ನಾನು ಆಚರಿಸ್ಕೊಳ್ಳೋದಿಲ್ಲ, 40ನೇ ಜನ್ಮದಿನವನ್ನ ನಾನು ನೋಡೋದೇ ಇಲ್ಲ ಅಂದ್ಬಿಟ್ಟೆ. ತುರ್ಯಾನಂದ ಕಂಗಳಲ್ಲಿ ನೀರು ಬಂದ್ಬಿಡ್ತು. ಅವ್ ತೆಗೆದುಕೊಂಡು
ಸ್ವಾಮೀಜಿ ತಪ್ಪಾಯ್ತು ಸ್ವಾಮೀಜಿ, ಅಯ್ಯೋ ನಾನು ಹಂಗೆ ಹೇಳಿಲ್ಲ ಸ್ವಾಮೀಜಿ, ನೀನ ನಮ್ಮನ್ನು ಬಿಟ್ಟು ಹೋಗೋ ಮಾತಾಡ್ತೀರ ಸ್ವಾಮೀಜಿ, ಸ್ವಾಮೀಜಿ ಅಂತ ಹೇಳ್ಬೇಡಿ ಸ್ವಾಮೀಜಿ ಅಂತ ಮತ್ತೆ ಕೇಳ್ಕೊಂಡ. ಅಲ್ಲಿಂದೆ ಹೆದರ್ಕೋಬೇಡ ಕುರಿಯಾನಂದ, ಹಾಲಿನ ಮರದ ಕೆಳಗೆ ಬೇರೆ ಯಾವ ಸಸಿಗಳು ಬೆಳೆಯೋದಿಲ್ಲ ಕಣೋ, ನಾನು ಹಾಲದ ಮರವಾಗಿ ಬೆಳೆದು ಬಿಟ್ಟಿದ್ದೀನಿ, ಬೇರೆಯವ್ರು ಬೆಳಿಬೇಕು ಅಂದ್ರೆ ನಾನು ಜಾಗ ಖಾಲಿ ಮಾಡಲೇಬೇಕು. ಇಷ್ಟಕ್ಕೂ ಈಗ ಸಾವಿನಿಂದ ನನಗೆ ಹೆದರಿಕೆ ಆಗ್ತಾ ಇಲ್ಲ, ನಾನು ಖುಷಿ ಪಡ್ತಾ ಇದ್ದೀನಿ, ಸಾವು ಅಂದ್ರೆ ನನಗೀಗ ಆನಂದ ಅಂತ ಅವನು ಹೇಳಿ ಸಮಾಧಾನ ಮಾಡಿ ಅಂತೂ ಅಲ್ಲಿಂದ ವ್ಯವಹಾರವನ್ನು ಮುಗಿಸಿ ವಾಪಸ್ ಬಂದೆ. ನನ್ನ ಜೀವನದ ಕೊನೆಯ ಘಟ್ಟ ಎಲ್ಲ ಬೇಲೂರು ಮಠದಲ್ಲೇ ಕಳೀತು. ಈ ಬಾರಿ ನಾನು ಭಾರತಕ್ಕೆ ವಾಪಸ್ ಬರಬೇಕಾದ್ರೆ ಸೋದರಿ ನಿವೇದಿತಾ ಭಾರತಕ್ಕೆ ಬಂದಿದ್ರು, ಅವರು ಮತ್ತು ಕೆಲವು ಗೆಳೆಯರನ್ನ ಕರ್ಕೊಂಡು ಅಮರನಾಥ ಯಾತ್ರೆಗೆ ಹೋದೆ. ಅಮರನಾಥದಲ್ಲಿ ಆ ವೈಭವಯುತ ಹಿಮಾಚ್ಛಾದಿತ ಶಿವಲಿಂಗವನ್ನು ನೋಡಿ ನಾನು ಆನಂದ ತುಂಬಿಲನಾಗ್ತದೆ. ಎಂಥ ಭಾವಾವಸ್ಥೆಗೆ ಏರಿದೆ ಅಂತಂದ್ರೆ ನಾನು ಮೂರ್ಛೆ ಬಿದ್ದುಬಿಟ್ಟಂತೆ. ಆನಂತರ ಸೋದರಿ ನಿವೇದಿತಾ ಹೇಳಿದ್ರು, ಸ್ವಾಮೀಜಿ ಏನ್ ಸ್ವಾಮೀಜಿ ನೀವು, ನಾನು ಹಿಂದೆ ಹೋದ್ರೆ ನೀವು ಬಿದ್ದೆ ಹೋಗ್ತಿದ್ರಲ್ಲ. ಮಗು ಯೋಚನೆ ಮಾಡ್ಬೇಡ ಕಣಮ್ಮ, ದೊಡ್ಡವ್ರನ್ನ ಕಾಪಾಡೋದು ಚಿಕ್ಕವರೇ ತಾನೆ, ನಾನು ನಿನ್ನ ಕಾಪಾಡಿದ್ದೀನಿ ಅಂತ ಹೇಳಿ ಸಮಾಧಾನ ಮಾಡಿದೆ. ಆದ್ರೆ ಕೆಳಗೆ ನನ್ನ ನೋಡಿದ ಒಬ್ಬ ಸಾಧುಗಳು ಹೇಳಿದ್ರು, ಸ್ವಾಮೀಜಿ ನಾವು ನಿಮ್ಮನ್ನ ಮೇಲೆ ಅಮರನಾಥ ಲಿಂಗದ ಗುಹೆಯಲ್ಲಿ ನೋಡಿದಾಗ ನೀವು ಹಿಂಗ್ ಬದುಕಿ ಬರ್ತೀರಾ ಅಂತ ಅನ್ಕೊಂಡೇ ಇರಲಿಲ್ಲ ಸ್ವಾಮೀಜಿ ಅಂತಂದ್ರು. ಅವ್ರಿಗೆ ಹೇಳಲೇಬೇಕಾಯ್ತು. ನಾನು ಅವ್ರ ಮುಂದೆ ಕೂರ್ಸ್ಕೊಂಡು ಹೇಳಿದೆ, ನಾನು ಚಿಕ್ಕವನಿರ್ಬೇಕಾದ್ರೆ ನಮ್ಮಮ್ಮ ಜಾತಕ ಬರ್ಸಿದ್ರಲ್ಲ, ಅವತ್ತು ಜಾತಕ ಬರೆದು ಹೇಳಿದ್ರು ಇವನು ಯಾವುದಾದ್ರೂ ದುರ್ಗಮವಾದ ಶಿವಲಿಂಗದ ಗುಹೆಯಲ್ಲೇ ಸಾಯ್ತಾನೆ ಅಂತ ಹೇಳಿದ್ರು. ನಾನು ಮುಂಚೆ ಹೋಗಿದ್ದಾಗ ಭಾವಾವಸ್ಥೆಗೆ ಇದ್ದಾಗ ಒಂದು ಅಶರೀರವಾಣಿ ಕೇಳಿಸಿತ್ತು ನನಗೆ, ನೀನು ಇಚ್ಛೆ ಪಟ್ಟಾಗಲೇ ನಿನ್ನ ಮರಣ. ಆ ಅಶರೀರವಾಣಿ ಕೇಳಿ ನನಗೆ ರೋಮಾಂಚನ ಆಗಿತ್ತು. ಅಲ್ಲಿಂದ ನಾನು ಕೀರ್ ಭವಾನಿ ಮಂದಿರಕ್ಕೆ ಹೋದೆ. ಆ ಮಂದಿರದಲ್ಲಿ ತಾಯಿ ದುರ್ಗೆಯ ತಾಯಿ ಭವಾನಿಯ ಕೈಗಳು ತುಂಡಾಗಿರೋದನ್ನು ನೋಡಿ ನನಗೆ ಗಾಬರಿ ಆಗಿತ್ತು. ನಾನು ಒಂದು ಕ್ಷಣದಲ್ಲಂತೂ ಉಚ್ಚ ಕಂಠದಲ್ಲಿ ಗರ್ಜಿಸ್ತಾ ಇದ್ದೆ, ಅಮ್ಮ ಅವತ್ ನಾನು ಇದ್ದಿದ್ರೆ ಈ ನೇಚರನ್ನ ತುಂಡರಿಸ್ಬಿಡ್ತಾ ಇದ್ದೆ, ಇವನ್ನೆಲ್ಲ ನಾಶ ಮಾಡ್ಬಿಡ್ತಿದ್ದೆ, ನಿನಗೆ ಈ ಗತಿ ಬರಲಿ ಬಿಡ್ತಿರ್ಲಿಲ್ಲ ಅಂತಂದ ತಕ್ಷಣ ತಾಯಿ ಭವಾನಿ ಪ್ರತ್ಯಕ್ಷಳಾಗಿ, ಏ ಯಾರನ್ನ ಯಾರು ಕಾಪಾಡ್ತಿದ್ದಾರೆ, ನನ್ನ ನೀನ್ ಕಾಪಾಡೋದೋ ನಿನ್ನ ನಾನ್ ಕಾಪಾಡೋದು ಅಂದ್ಬಿಟ್ಟು ಆ ತಾಯಿ ಹೇಳಿದ್ರು, ಇಲ್ಲಿ ಏನ್ ನಡೆಯುತ್ತೋ ಎಲ್ಲವೂ ನನ್ನದೇ ಇದೆ, ಗೊತ್ತಿಲ್ಲ ನಿಮಗೆ ಅಂದ ಕೂಡಲೇ ನನ್ನ ಚಿಕ್ಕ ಮಗು ಇರುತ್ತಾಗ್ಬಿಟ್ಟೆ, ಆ ತಾಯಿ ಪಾದಗಳಲ್ಲಿ ಬಿದ್ದು ಕೊಳ್ಳಾಡ್ಬಿಟ್ಟೆ, ನನ್ನ ರೋಗ ರೋಗಗಳಲ್ಲೂ ಆಧ್ಯಾತ್ಮದ ತೇಜಸ್ಸು ತುಂಬಿ ಹೋಗಿತ್ತು, ಅಲ್ಲಿನ ಕಂದು ಕಂದುಗಳಲ್ಲೂ ತಾಯಿ ಕಾಣಲಿಕ್ಕೆ ಶುರುವಾಗ್ಬಿಟ್ಟು. ಆಹಾ ಎಂತ ಮಾವ ಎಂತ ಮಾವ, ಬೇಲೂರು ಮಠಕ್ಕೆ ಮರಳಿ ಬಂದೆ. ನಾನು ಆದಷ್ಟು ಕಾಲ ಜಪ ತಪ ಧ್ಯಾನಗಳಲ್ಲಿ ಮಗ್ನರಾಗಿರ್ತಿದ್ದೆ. ಯಾವಾಗಲೂ ನಾನು ನನ್ನ ಮಹಡಿ ಮೇಲಿನ ನನ್ನ ಕೋಣೆಯಲ್ಲಿ ಕೂತಿರ್ತಿದ್ದೆ, ಅಪರೂಪಕ್ಕೊಮ್ಮೆ ಬರ್ತಿದ್ದೆ. ಒಂದ್ಸಲ ಕೆಳಗೆ ಬಂದಾಗ ನನ್ನ ಕೆಲವು ಸಾಧುಗಳು ನನ್ನನ್ನು ಮುತ್ತುಕೊಂಡು, ಸ್ವಾಮೀಜಿ ಏನಾದ್ರೂ ವಿಷಯ ಹೇಳಿ ಏನಾದ್ರೂ ವಿಷಯ ಹೇಳಿ ಅಂತ ಗೋಗರಿತಾ ಇದ್ರು. ಎಲ್ಲರ ಜೊತೆ ಹೀಗೆ ಕಾಲ ಕಳೀತಾ ಆನಂದದಿಂದ ಇದ್ದೆ. ಅದು ದಿನ ಬೆಳಿಗ್ಗೆ ನಾನು ಧ್ಯಾನಸ್ಥನಾಗಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಒಂದ್ ದನಿ ಕೇಳಿಸ್ತು, ನರೇ ಓಯ್ ನರೇ ಅಂದ್ಬಿಡ್ತಾ ಇದ್ರು. ಗುರು ಮಹಾರಾಜರ ಧ್ವನಿ, ಠಾಕೂರ್ ಧ್ವನಿ, ನನ್ನ ಬಾಬಾ ಧ್ವನಿ, ಬಾಬಾ ಕರೀತಿದ್ದಾರೆ. ನನ್ನ ಬಾಬಾ ಎದುರು ನಿಂತ್ಕೊಂಡು ಕೇಳಿದೆ, ಬಾಬಾ ಈ ಜನ್ಮದ ಕೆಲಸ ಮುಗಿದಿದೆ ಬಾಬಾ, ನಾನು ಬಂದ್ಬಿಡ್ತೀನಿ ಬಾಬಾ, ದಯವಿಟ್ಟು ಕರ್ಕೊಡಿ ಬಾಬಾ ಅಂತ ಕೇಳ್ಕೊಂಡೆ. ಇಲ್ಲಿಂದ ಕೆಳಗಿಳಿದು ಬಂದವನು ಪ್ರೇಮಾನಂದ ಇದ್ದ. ಪ್ರೇಮಾನಂದನನ್ನ ಕಲ್ಕತ್ತಾದ ಬಜಾರ್ನಲ್ಲಿ ತಿರುಗಾಡಿಸ್ತ ಅವನ ಕೇಳ್ಕೊಂಡೆ, ಪ್ರೇಮಾನಂದ ನನ್ನ ಎರಡು ವಿನಂತಿ ಇದೆಯಪ್ಪ ನಡೆಸ್ಕೊಡ್ತೀಯ? ಏನ್ ಸ್ವಾಮೀಜಿ ಅಂತ. ಏನು ಇಲ್ಲ ಕಡ, ಈ ದೇಶದ ಜನರ ಮೂಢನಂಬಿಕೆಯನ್ನು ತೊಡೆದುಹಾಕ್ಲಿಕ್ಕೆ ಒಂದು ವೇದ ವಿದ್ಯಾಲಯ ಸ್ಥಾಪಿಸಬೇಕು, ಶಾರದಾ ಮಾತೆಯವ್ರನ್ನ ಕೇಳಿ ಹೆಣ್ಮಕ್ಳಿಗೋಸ್ಕರ ಒಂದು ಶಾರದಾಶ್ರಮ ಶುರು ಮಾಡಬೇಕು, ಈ ಎರಡು ಕೆಲಸ ನನಗೋಸ್ಕರ ಮಾಡ್ತೀಯ? ಪ್ರೇಮಾನಂದ ಕುಶಲ, ಸ್ವಾಮೀಜಿ ನೀವು ನಮ್ಮ ಜೊತೆಯಲ್ಲಿ ಇರೋದಾದ್ರೆ ಎಂತ ಕೆಲಸವನ್ನು ಮಾಡ್ತೀನಿ ಸ್ವಾಮೀಜಿ, ನೀವು ನಮ್ಮ ಜೊತೆ ಇರಬೇಕು ಅಷ್ಟೇ. ಆಯ್ತಪ್ಪ ನನ್ನ ಜೊತೆ ಇರೋದಂತೂ ಆಯ್ತಲ್ಲ, ಆದ್ರೆ ಈ ಕೆಲಸ ಮಾಡ್ತೀನಿ ಅಂತ ಮಾತು ಕೊಡು ಅಂತ ಕೇಳ್ಕೊಂಡು ಒಳಗೆ ಬಂದು ನನ್ನ ಬ್ರಹ್ಮಚಾರಿ ಮಿತ್ರರೊಂದಿಗೆ ಅನೇಕ ಸಾಧುಗಳೊಂದಿಗೆ ಮಾತನಾಡ್ತಾ ಕೊಡ್ತಾರೆ. ಪ್ರೇಮಾನಂದ ಬಂದು ಹೇಳ್ದ, ಸ್ವಾಮೀಜಿ ನೀವು ಯಾವಾಗಲೂ ಕೆಳಗಿ ಬಂದ್ಬಿಡ್ತೀರಾ, ಎಷ್ಟೊಂದು ಮಾತಾಡ್ತೀರಾ, ಏನೆಲ್ಲ ಮಾಡ್ತೀರಾ, ನಮಗೆ ಇದನ್ನ ನೋಡ್ತೀವಿ ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಇಲ್ವಲ್ಲ ಸ್ವಾಮೀಜಿ ಅಂತಂದ. ಪ್ರೇಮಾನಂದ ಈ ವಿವೇಕಾನಂದ ಏನ್ ಮಾಡಿದ್ದಾನೆ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಇನ್ನೊಬ್ಬ ವಿವೇಕಾನಂದನೇ ಹುಟ್ಟಿ ಬರಬೇಕು ಕಣೋ.
ಆತನು ಅರ್ಥ ಮಾಡ್ಕೊಂಡಿರ್ಲಿಕ್ಕಿಲ್ಲ. ಎಲ್ಲರೂ ಸಾಗ ಹಾಕಿ ನನ್ನ ಜಗದ್ ಹೊತ್ತಾಯ್ತಪ್ಪ ಅಂತ ಹೇಳಿ ಕೆಳಗಿಳಿಸಿ ಕಳಿಸ್ಕೊಟ್ಟೆ. ನನ್ನ ಸೇವೆಗಿದ್ದವನನ್ನು ಎಲ್ಲ ಕಿಟಕಿ ಬಾಗಿಲುಗಳನ್ನ ತೆರೆದಿಟ್ಟು ಹೋಗಪ್ಪ ಅಂತಂದೆ. ಅವನೆಲ್ಲ ಕಿಟಕಿ ಬಾಗಿಲುಗಳನ್ನು ತೆರೆದಿಟ್ಟ. ನಾನು ಧ್ಯಾನ ಮಗ್ನಾದೆ. ಸ್ವಲ್ಪ ಹೊತ್ತು ಕುಳಿತುಕೊಂಡೆ. ನಾನು ಮಾತಾಡ್ತಿದ್ದಂತೆ ತಾಯಿ ಕಾಳಿಯ ದರ್ಶನ ಆಯಿತು. ಮಗು ಮಗು ಅಂತ ಕರೀತಿದ್ದಂತೆ ಭಾಸವಾಯಿತು. ನಾನು ಆ ತಾಯಿಯನ್ನ ನೋಡ್ತಾ ನೋಡ್ತಾ ಆನಂದ ಪರಶನಾದೆ. ಅಮ್ಮ ಅಮ್ಮ ಅಂತ ಹೇಳ್ತಿದ್ದಂತೆ ಎಲ್ಲೆಲ್ಲೂ ಶೂನ್ಯ ಆವೃತವಾಯಿತು. ಶೂನ್ಯ ಶೂನ್ಯ ಎಲ್ಲೆಲ್ಲೂ ಶೂನ್ಯ ಎಲ್ಲೆಲ್ಲೂ ಶೂನ್ಯ. ಶಿಷ್ಯತೇ